ब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः ॐ शान्ति शान्ति शान्तिः ತಲೆಬಾಗಿ ತ್ರಿಮೂರ್ತಿ ಸ್ವರೂಪನಾದ ಸದ್ಗುರುವಿಗೆ ಮನಃಪೂರಕವಾದ ನಮಸ್ಕಾರವನ್ನು ಸಲ್ಲಿಸಿ ಆದ್ಮೇರೆ ನಮಸ್ಕಾರ ಶುಭೋದಯ ನಾನು ನಿಮ್ಮ ಅನಂತ್ಜಿ ಯೋಗ ವಿಸ್ಮಯ ಟ್ರಸ್ಟಿಂದ ಆದ್ಮೇರೆ ನಾನು ನಿನ್ನೆ ಹೇಳಿದ್ದೆ ಎಲ್ಲ ಪ್ರಾಣಾಯಾಮಗಳಿಗಿಂತ ವಿಭಿನ್ನವಾದ ಪ್ರಾಣಾಯಾಮ ಕೆಲವು ಪ್ರಾಣಾಯಾಮಗಳು ದೇಹವನ್ನು ರೆಡಿ ಮಾಡಿದರೆ ಕೆಲವು ಪ್ರಾಣಾಯಾಮಗಳು ಹೃದಯಕ್ಕೆ ಬಹಳ ಲಾಭದಾಯಕ ಆದರೆ ಕೆಲವು ಪ್ರಾಣಾಯಾಮಗಳು ಮೆದುಳಿಗೆ ತುಂಬ ಲಾಭದಾಯಕ ಆದರೆ ಇನ್ನು ಕೆಲವು ಪ್ರಾಣಾಯಾಮಗಳು ನಮ್ಮ ಆಲೋಚನೆಗಳನ್ನು ಸುಸ್ಥಿತಿಯಲ್ಲಿಡೋದು ದ್ವಂದ್ವಗಳಿಂದ ಅಥವಾ ಚಂಚಲತೆಯಿಂದ ಶಾಂತತೆಗೆ ತರುವಂಥ ಏಕಾಗ್ರತೆಗೆ ತರುವಂಥ ಪ್ರಾಣಾಯಾಮಗಳ ಬಗ್ಗೆ ನಾವು ನೀವು ಎಲ್ಲರೂ ಜೊತೆ ಜೊತೆಯಲ್ಲಿ ಕೇಳ್ತಾ ನೋಡ್ತಾ ಅಭ್ಯಾಸ ಮಾಡ್ತಾ ತಿಳ್ಕೊಂಡಿದ್ದೀವಿ ಇವತ್ತು ನಾನು ಹೇಳಿದ್ದೆ ತಿಳಿಸ್ತೀನಿ ಅಂತ ಯಾವ ಪ್ರಾಣಾಯಾಮ ಗಮನ ಇದೆಯಾ ಯಾವ ಪ್ರಾಣಾಯಾಮ ಅಂತ ಅಥವಾ ಯಾರಾದರೂ ಉತ್ತರ ಕೊಡ್ಬೋದಾ ನೋಡೋಣ ಯಾರು ಉತ್ತರ ಕೊಡ್ತೀರಾ ಅಂಥೇಳಿ ನಾನು ನಿರೀಕ್ಷೆ ಮಾಡ್ತೀನಿ ಹೇಳಕ್ಕೆ ಹೋಗೋದಿಲ್ಲ ನಿನ್ನೆ ನಾನು ಹೇಳಿದ್ದೀನಿ ಇವತ್ತು ಯಾವ ಪ್ರಾಣಾಯಾಮ ನಾನು ಹೇಳಿಕೊಡ್ತೀನಿ ಅಂತ ಹಾಗೆ ನಿನ್ನೆ ನಾನು ಪ್ರಾಣಾಯಾಮ ಮಾಡ್ತಾ ಶೋಧನ ಪ್ರಾಣಾಯಾಮ ಮಾಡ್ತಾ ಒಂದು ತಪ್ಪು ಮಾಡಿದೆ ಆ ತಪ್ಪೇನು ಅಂತ ಪರೀಕ್ಷೆ ಮಾಡಿ ಹೇಳಿ ಹಿಂದೆ ಸುಮಾರು ಹತ್ತಿರ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ನನಗೆ ವಾಟ್ಸಪ್ ಮಾಡಿದ್ದೀರಾ ನಾಡಿ ಶೋಧನಾ ಪ್ರಾಣಾಯಾಮ ತುಂಬ ವೇಗವಾಗಿ ಮಾಡಿದ್ರಿ ಹಾಗೆ ಶಬ್ದ ರಹಿತವಾಗಿ ಮಾಡಬೇಕು ಅಂತ ತಾವೇ ಹೇಳಿದ್ರಿ ಆದರೆ ಶಬ್ದ ಪೂರಕವಾಗಿ ನಾಡಿ ಶೋಧನಾ ಪ್ರಾಣಾಯಾಮ ಮಾಡಿದ್ರಿ ಇದು ತಪ್ಪು ಅಂತ ನಮಗೆ ಭಾವನೆ ಬಂತು ಅಂತ ತಾವೆಲ್ಲ ತಿಳಿಸಿದ್ರಿ ಎಸ್ ನಾಡಿ ಶೋಧನಾ ಪ್ರಾಣಾಯಾಮ ಮಾಡಬೇಕಾದ್ರೆ ನಿಧಾನ ಮೊದಲು ಗಾಳಿ ವರ ಹಾಕ್ತೀವಿ ನಿಧಾನವಾಗಿ ಗಾಳಿ ತುಂಬ ತುಂಬಿಕೊಳ್ಳೋದು ಐದು ಸೆಕೆಂಡ್ ನಿಧಾನವಾಗಿ ಐದು ಸೆಕೆಂಡಲ್ಲಿ ಗಾಳಿ ವರ ಹಾಕೋದು ನಿಧಾನ ಇರಬೇಕು ಸಂಪೂರ್ಣ ಇರಬೇಕು ಸರಾಗವಾಗಿರಬೇಕು ಶಬ್ದರಹಿತವಾಗಿರಬೇಕು ಪ್ರಾಣಾಯಾಮಕ್ಕೆ ಸೊ ಈ ರೀತಿ ಇರಬೇಕು ಅಂತ ಹೇಳಿದ್ದೆ ಆದರೆ ಶಬ್ದ ಪೂರಕವಾಗಿ ತುಂಬಿಕೊಂಡು ಶಬ್ದ ಪೂರಕವಾಗಿ ಗಾಳಿಯನ್ನು ಹೊರಹಾಕಿದೆ ವೇಗವಾಗಿ ಮಾಡಿದೆ ಅದನ್ನೆಲ್ಲರೂ ಐಡೆಂಟಿಫೈ ಮಾಡಿದರೆ ಹಾಗೆ ಸುಮಾರು ಒಂದು ಮುನ್ನೂರಕ್ಕಿಂತ ಹೆಚ್ಚು ಜನ ತಪ್ಪು ತಪ್ಪು ಉತ್ತರಗಳನ್ನು ಕೊಟ್ಟಿದ್ದರೆ ಹಾಗೆ ಸುಮಾರು ನೂರ ಎಂಬತ್ತು ನೂರ ಎಪ್ಪತ್ತೈದರಿಂದ ಎಂಬತ್ತು ಜನ ನೀವೇನು ತಪ್ಪು ಮಾಡಿದ್ರಿ ಅಂತ ನನಗೆ ಅರ್ಥನೇ ಆಗಿಲ್ಲ ಅಂತ ಹೇಳಿದ್ರಿ ಬಹುಶಃ ನಾಡಿಸೋದನ್ನು ಪ್ರಾಣಾಯಾಮದ ಬಗ್ಗೆ ನೀವು ಹೆಚ್ಚು ಗಮನ ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ ಒಟ್ಟಾರೆಯಾಗಿ ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಸಾವಿರ ಜನ ನೀವು ವಾಟ್ಸಪ್ಪಲ್ಲಿ ನನಗೆ ಉತ್ತರ ಕೊಟ್ಟಿದ್ದೀರ ಖಂಡಿತ ತುಂಬ ಒಳ್ಳೆಯದು ಪ್ರಶ್ನೋತ್ತರ ಇದ್ದರೆ ಬಹಳ ಲಾಭದಾಯಕ ಅಂದರೆ ಸುಮ್ಮನೆ ಯಾರೋ ಅಭ್ಯಾಸ ಹೇಳ್ಕೊಡ್ತಾರೆ ನಾವು ಸುಮ್ಮನೆ ಕಣ್ಮುಚ್ಕೊಂಡು ಮಾಡ್ತಾ ನಾವೇನು ಕಲೀಲಿಕ್ಕಾಗಲ್ಲ ನೀವು ಪ್ರಶ್ನೆ ಕೇಳ್ತಾ ಇರಬೇಕು ನಾವು ಉತ್ತರ ಹೇಳ್ತಾ ಇರಬೇಕು ನೀವು ಪ್ರಶ್ನೆ ಕೇಳ್ತಾ ಇರಬೇಕು ನಾವು ಉತ್ತರ ಹೇಳ್ತಾ ಇರಬೇಕು ಹಾಗೆ ನಾನು ಪ್ರಶ್ನೆ ಕೇಳ್ತಾ ಇರ್ತೀನಿ ನೀವು ಉತ್ತರ ಹೇಳಬೇಕು ನಿನ್ನೆ ನಾನು ಹೇಳಿದ್ದೆ ಎಲ್ಲ ಪ್ರಾಣಾಯಾಮಗಳಿಗಿಂತ ವಿಭಿನ್ನವಾದದ್ದು ತುಂಬ ಹೆಚ್ಚು ಲಾಭದಾಯಕವಾದಂಥ ಪ್ರಾಣಾಯಾಮ ಅಂತ ಹೇಳಿ ಆ ಪ್ರಾಣಾಯಾಮ ಇವತ್ತು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಆ ಹೆಸರನ್ನು ಕೂಡ ನಾನು ಹೇಳಿದ್ದೆ ಯಾವ ಹೆಸರನ್ನು ಹೇಳಿದ್ದೆ ಅಂತ ನೀವು ಉತ್ತರ ಕೊಡಿ ನನಗೆ ಅಲ್ಲಿವರೆಗೂ ನಾನು ಕೆಲವೊಂದು ಮಲಗಿ ಮಾಡ್ತಕ್ಕಂಥ ಒಂದೆರಡು ಅಭ್ಯಾಸವನ್ನು ನಾನು ವಿಶೇಷವಾಗಿ ತೋರಿಸ್ಕೊಡ್ತೀನಿ ಗಮನ ಕೊಡಬೇಕಾಗಿರೋದು ಆದ ಅನೇಕ ಜನರು ಹೇಳ್ತಾ ಇದ್ದರು ಅಲ್ಲ ಕುತ್ತಿಗೆ ನೋವಿಗೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಸಯಾಟಿಕಾ ಈ ಥರದ ಅನೇಕ ಸಮಸ್ಯೆಗಳಿಗೆ ನೀವು ಉತ್ತರ ಕೊಡಬೇಕು ಅಂತ ಹೇಳಿ ಹೇಳಿದರು ತಿಳಿಸ್ಕೊಡಿ ಅಂತ ಹೇಳಿ ಅದಕ್ಕೆ ಸರಳವಾದಂಥ ಅಭ್ಯಾಸ ನಾನು ಒಂದು ಖರ್ಚೀಪನ್ನು ಹಾಕ್ಕೊಂಡು ಇದನ್ನು ಸುತ್ತಕೊಂಡು ಬಾಟಲನ್ನ ತೋರಿಸಿದ್ದೆ ಆದರೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂತ ಹೇಳಿದರು ನಾನು ಮಲಗೋದಿಲ್ಲ ಹಾಗೆ ಕೂತು ತೋರಿಸ್ತೀನಿ ಆದ್ಮೇಲೆ ಒಂದು ಸ್ಟೀಲ್ ವಾಟರ್ ಬಾಟಲ್ನೇ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬೇಡ ಈ ರೀತಿ ಒಂದು ಟವೆಲ್ ಅಥವಾ ದಪ್ಪ ಯಾವುದಾದ್ರೂ ಒಂದು ಬಟ್ಟೆಯನ್ನು ರೋಲ್ ಮಾಡಿ ರೋಲ್ ಮಾಡಿ ಕುತ್ತಿಗೆಯ ಹಿಂಭಾಗದಲ್ಲಿ ಇಟ್ಕೋಬೇಕು ಹೀಗೆ ಕುತ್ತಿಗೆಯ ಹಿಂಭಾಗದಲ್ಲಿ ಇಟ್ಕೊಂಡು ನೀವು ಮಲ್ಕೋಬೇಕು ಈಗ ನಾನು ತೋರಿಸ್ತೀನಿ ಅಂದರೆ ಮೊದಲಿಗೆ ಒಂದು ಸ್ಟೀಲ್ ಬಾಟಲ್ ತಗೊಂಡು ಸ್ಟೀಲ್ ಬಾಟಲಿಗೆ ಯಾವುದಾದ್ರೂ ಒಂದು ಕಾಟನ್ ಕ್ಲಾತನ್ನು ತೊಗೋಬೇಕು ಅಂದರೆ ದಪ್ಪ ಇರಲಿ ಬಟ್ಟೆ ತೆಳು ಇರೋದು ಬೇಡ ಹಾಗೆ ಟರ್ಕಿ ಟವೆಲ್ ಈ ಥರ ಸಿಂಥೆಟಿಕ್ ಕ್ಲಾತ್ ಬೇಡ ಕಾಟನ್ ಕ್ಲಾತ್ ತೊಗೊಳ್ಳಿ ಏಕೆಂದರೆ ಬೆವ್ರುತೀರ ಬೆವ್ತಾಗ ಅಬ್ಸರ್ವ್ ಆಗಬೇಕು ಹತ್ತಿ ವಸ್ತ್ರನೇ ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಈ ರೀತಿ ಇಟ್ಕೊಳ್ತೀರ ಗಮನ ಕೊಡೋಣ ಯಾವುದೇ ಅಭ್ಯಾಸ ಹೋಗೋದಕ್ಕೂ ಮುಂಚೆ ಮೊದಲು ಕಾಲನ್ನು ರಿಲೀಫ್ ಮಾಡ್ಕೋಬೇಕು ಚೆನ್ನಾಗಿ ಶೇಕ್ ಮಾಡಿ ಲೆಫ್ಟು ರೈಟ್ ಟ್ವಿಸ್ಟಾಗಿ ಗಮನ ಕೊಡ್ತೀರಾ ಹೀಗೆ ಆರಾಮಾಗಿ ಮಲಗ್ತೀರಾ ನಿಮ್ಮ ಕುತ್ತಿಗೆ ಅಡಿಯಲ್ಲಿ ಎಕ್ಸಾಕ್ಟ್ ಕುತ್ತಿಗೆ ಅಡಿಯಲ್ಲಿ ನಿರ್ದಿಷ್ಟವಾಗಿ ಸರಿಯಾಗಿ ಕುತ್ತಿಗೆ ತಗ್ಗು ಭಾಗ ಇದೆಯಲ್ಲ ಈ ತಗ್ಗು ಭಾಗದಲ್ಲಿ ಬರಬೇಕು ತಲೆ ಕ್ಷಮಿಸಿ ವಾಟರ್ ಬಾಟಲ್ ತಲೆ ಸಡಿಲವಾಗಿರಬೇಕು ಮೊದಲಿಗೆ ಎಡಕ್ಕೆ ಬಲಕ್ಕೆ ಚೆನ್ನಾಗಿ ಒಂದು ಇಪ್ಪತ್ತೈದು ಸರಿ ಅಂದರೆ ಎರಡೂ ಕಡೆ ಲೆಕ್ಕ ಇಟ್ಕೋಬೇಡಿ ಯಾವುದಾದ್ರೂ ಒಂದು ಭಾಗದಲ್ಲಿ ಇಪ್ಪತ್ತೈದು ಸರಿ ಆಚೆ ಈಚೆ ಟ್ವಿಸ್ಟ್ ಮಾಡ್ತಾ ಹೋಗಿ ಈ ಭಾಗ ಆ ಭಾಗ ಆ ಭಾಗ ಈ ಭಾಗ ಹಾಗೆ ಲೈಟಾಗಿ ರೋಲ್ ಮಾಡ್ತಾ ಹೋಗಬೇಕು ಸೈಡ್ ವೈಸ್ ಯಾವುದೇ ಕಾರಣಕ್ಕೂ ಬಿಗಿತ್ವ ಬೇಡ ಬಹಳ ಲಾಭದಾಯಕ ನಿಮಗೆ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಸಾವಿರಾರು ರೂಪಾಯಿ ಕೊಟ್ಟರು ಗುಣ ಆಗದಂಥ ದೊಡ್ಡ ದೊಡ್ಡ ನಾಯಿ ಬೆಲ್ಟ್ ಹಾಕ್ಕೊಂಡ್ರೂ ಗುಣ ಆಗದಂಥ ಸಮಸ್ಯೆ ಕೇವಲ ಮೂರು ವಾರದಲ್ಲಿ ನಿವಾರಣೆ ಆಗುತ್ತೆ ನೀವೆಲ್ಲರೂ ಇದನ್ನು ಗಮನಿಸಿ ಅನೇಕ ಜನರು ಸಯಾಟಿಕಾ ಪ್ರಾಬ್ಲಮ್ ಆಗಿದೆ ತಿರ್ಗಿಸ್ಲಿಕ್ಕೆ ಬರೋದಿಲ್ಲ ಅನೇಕ ಹೆಸರುಗಳಿಂದ ಒದಾಡ್ಕೊಂಡು ಬರ್ತಾರೆ ಬಂದು ತುಂಬ ದುಃಖ ಪಡ್ತಿರ್ತಾರೆ ನನ್ನ ಜೀವನನೇ ಜಿಗುಪ್ಸೆ ಆಗಿದೆ ಕೈ ಎತ್ತಕ್ಕೆ ಬರಲ್ಲ ಬಗ್ಗಕ್ಕೆ ಬರೋದಿಲ್ಲ ತಲೆ ಬರೋದಿಲ್ಲ ಅಕ್ಷಿ ಅಂತ ಒಂದು ಸೀನ್ಲಿಕ್ಕೆ ಬರೋದಿಲ್ಲ ತಲೆ ಎತ್ತ ಮೇಲೆ ನೋಡ್ಲಿಕ್ಕೆ ಬರೋದಿಲ್ಲ ಅಷ್ಟು ಸಮಸ್ಯೆ ಆಗಿದೆ ಆಪ್ರೇಷನಿಗೆ ಹೋಗಬೇಕು ಅಂತಿದ್ದಾರೆ ಅಂಥೇಳಿ ತುಂಬ ಜನ ಭಯದಿಂದ ಬರ್ತಾರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೊತ್ತು ಈ ರೀತಿ ಇಟ್ಕೊಳ್ಳಿ ಚೆನ್ನಾಗೆ ಲೆಫ್ಟು ರೈಟು ಲೆಫ್ಟು ರೈಟು ಸೈಡ್ ವೈಸ್ ರೋಲ್ ಮಾಡ್ತಾ ಬನ್ನಿ ತಲೆಯನ್ನು ರಿಲ್ಯಾಕ್ಸ್ ಆಗಿ ಆನಂತರ ಮಾಡಬೇಕಾಗಿರೋದು ಗಲ್ಲ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಇಲ್ಲಿ ಕೂಡ ಸರಿಯಾಗಿ ಒಂದು ಇಪ್ಪತ್ತೈದು ಸರಿ ಅಭ್ಯಾಸ ಮಾಡಿ ಆಮೇಲೆ ಸಂಪೂರ್ಣವಾಗಿ ಎಡಕ್ಕೆ ಬನ್ನಿ ಹಾಗೆ ಸ್ಟೇ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒಂದು ಇಪ್ಪತ್ತೈದು ಸೆಕೆಂಡ್ ಆದಮೇಲೆ ಮತ್ತೆ ಅದರ ವಿರುದ್ಧ ದಿಕ್ಕಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ರೀತಿ ಎಡಕ್ಕೆ ಬಲಕ್ಕೆ ಸರಿಯಾಗಿ ಟ್ವಿಸ್ಟಾಗಿ ಸಂಪೂರ್ಣವಾಗಿ ಟ್ವಿಸ್ಟ್ ಆಗಬೇಕು ಟ್ವಿಸ್ಟಾಗಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಸೆಕೆಂಡ್ ಸ್ಟೇ ಮಾಡಿ ಆನಂತರ ಚೆನ್ನಾಗೆ ಮತ್ತೆ ಸೈಡ್ ವೈಸ್ ರೋಲಿಂಗ್ ಮಾಡಿ ತಲೆಯನ್ನು ಹಾಗೆ ಬಗ್ಗದು ಮೇಲೆಳೆದು ಬಗ್ಗದು ಮೇಲೆಳೆದು ಮಾಡಿ ನಿಧಾನವಾಗಿ ಬಲಭಾಗದಿಂದ ಮೇಲೆಳ್ತೀರ ಹಾಗೆ ಗಮನ ಕೊಡ್ತೀರಾ ನಾನು ನಿಮ್ಮ ಕಡೆನೇ ತಿರುಗಿಬಿಡ್ತೀನಿ ಹಿಂದೆ ಕೈ ಕಟ್ಟೋದು ಭುಜ ಕೆಳಗಿರಬೇಕು ತಲೆಯ ವೃತ್ತಾಕಾರ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಸರಿಯಾಗಿ ಇಪ್ಪತ್ತೈದು ಇಪ್ಪತ್ತೈದು ಸುತ್ತು ತಲೆಯ ವೃತ್ತಾಕಾರ ಆನಂತರ ಹಾಗೆ ಭುಜ ಇರುತ್ತೆ ಕೆಳಗೆ ಇರಬೇಕು ಕೈ ಮೇಲೆ ಇಟ್ಕೊಬಿಡಿ ಆದಷ್ಟು ನಿಂತು ಮಾಡಿ ಅಭ್ಯಾಸನ ಹಾಗೆ ಎಡಕ್ಕೆ ಬಲಕ್ಕೆ ವಿತೌಟ್ ಸಪೋರ್ಟ್ ಟ್ವಿಸ್ಟ್ ಮಾಡಿ ಹಾಗೆ ಮೇಲೆ ಕೆಳಗೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಿ ಇಪ್ಪತ್ತೈದು ಇಪ್ಪತ್ತೈದು ಸರಿ ಹಾಗೆ ಪೂರ್ತಿ ಜಿರಾಫೆ ಥರ ತಲೆ ಮುಂದೆ ತನ್ನಿ ಹಿಂದೆ ತನ್ನಿ ಮುಂದೆ ತನ್ನಿ ಹಿಂದೆ ತನ್ನಿ ಮುಂದೆ ತನ್ನಿ ಹಿಂದೆ ತನ್ನಿ ಸೈಡ್ ವೈಸ್ ನಾನು ತೋರಿಸ್ತೀನಿ ತಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಿಂದೆ ಕೈ ಕಟ್ಟಿರಬೇಕು ಕೈ ಕಟ್ಟದಾಗಲೇ ಶೋಲ್ಡರ್ ಫ್ರೀ ಆಗುತ್ತೆ ಕೆಳಗೆ ಇಳಿಯುತ್ತೆ ಇಲ್ಲಾಂದರೆ ಭುಜ ಮೇಲಿರುತ್ತೆ ಕೆಳಗಿರಬೇಕು ಹಾಗೆ ಮ್ಯಾಕ್ಸಿಮಮ್ ಹಿಂದೆ ಹೋಗಲಿ ಹೀಗಿರ್ತೀರ ದೇಹ ಮುಂದೆ ಬರಬಾರ್ದು ತಲೆ ಮಾತ್ರ ಮುಂದೆ ಬರಲಿ ಹಾಗೆ ಹಿಂದೆ ಹೋಗಲಿ ಮತ್ತು ತಲೆ ಮುಂದೆ ಬರಲಿ ಹಿಂದೆ ಹೋಗಲಿ ತಲೆ ಮುಂದೆ ಬರಬೇಕು ಹಿಂದೆ ಬರಬೇಕು ಈ ರೀತಿ ತಲೆ ಮೂಮೆಂಟ್ಸ್ ಆಗಲಿ ಆಚೆ ಈಚೆ ಹಾಗೆ ಸೈಡ್ ವೈಸ್ ಟ್ವಿಸ್ಟಿಂಗ್ ಆಗಲಿ ಹಾಗೆ ಮೇಲೆ ಕೆಳಗೆ ಸ್ಟ್ರೆಚಿಂಗ್ ಆಗಲಿ ಈ ರೀತಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರೊತ್ತು ಅಭ್ಯಾಸ ಮಾಡಿ ಹಾಗೆ ಸಪೋರ್ಟ್ ತಗೊಂಡು ಚೆನ್ನಾಗಿ ರೋಲಿಂಗ್ ಮಾಡಿ ಸ್ಟ್ರೆಚಿಂಗ್ ಮಾಡಿ ಒಂದು ಅರ್ಧ ಅರ್ಧ ಗಂಟೆ ಹಾಗೆ ನಿದ್ದೆ ಮಾಡಿ ಈ ರೀತಿ ಮಾಡಿ ಕೇವಲ ಇಪ್ಪತ್ತೊಂದು ದಿನದಲ್ಲಿ ಅಂದರೆ ಮೂರು ವಾರದಲ್ಲಿ ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿದರೂ ಗುಣ ಆಗದಂಥ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಹೊರಗೆ ಬರುತ್ತೆ ಸಾವಿರಾರು ಜನ ಶಿಬಿರಾರ್ಥಿಗಳಿಗೆ ನಾವು ಪ್ರಾಕ್ಟಿಕಲ್ಲಾಗೆ ತೋರಿಸ್ಕೊಟ್ಟಿದ್ವಿ ಗುರುಗಳೇ ನಮ್ಮ ಜೀವ ಉಳಿಸಿದಂಥ ದೇವರು ನೀವು ಜಿಗುಪ್ಸೆ ಹೊಂದಿದ್ದೆ ಹತಾಶೆ ಆಗಿದ್ದೆ ಸುಸೈಡ್ ಮಾಡ್ಕೋಬೇಕು ಅಂತ ಹೋಗಿದ್ದೆ ಒಂದು ಮೆನೋಪಾಸ್ ಹೆಣ್ಣು ಮಗಳು ಬಂದಿದ್ದರು ಮುಂಚೆನೇ ಮೆನೋಪಾಸ್ ಡಿಸಾರ್ಡರ್ಸ್ ಇದ್ದಾಗ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ ಇರುತ್ತೆ ಥೈರಾಯ್ಡ್ ಇದ್ದವರಿಗೆ ಮೂಡ್ ಸ್ವಿಂಗ್ ಇರುತ್ತೆ ಅವರು ಬಂದಾಗ ಹೇಳಿದರು ಸರ್ ಮು ಮುಗೀತು ನನ್ನ ಜೀವನ ಯಾಕೆ ಇಷ್ಟು ಕೆಡ್ದಾಗ ಬದುಕಬೇಕು ಅಂತ ಸುಸೈಡ್ ಮಾಡ್ಕೊಳ್ಬೇಕು ಅಂತ ಹೋಗಿದ್ದೆ ನೀವು ಹೇಳಿದ್ದನ್ನು ಫಾಲೋ ಮಾಡಿದ್ಮೇಲೆ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಆ ಸಮಸ್ಯೆಯಿಂದ ಶಾಶ್ವತವಾಗಿ ಹೊರಗೆ ಬಂದಿದ್ದೀನಿ ಅಂತ ಅನೇಕ ಜನರು ಹೇಳಿದ್ದೀರ ಅಧಿಕಾರಿಗಳು ಹೇಳಿದ್ದೀರ ವಿಶೇಷವಾಗಿ ತುಂಬ ಜನ ಏನು ಎಂಪ್ಲಾಯ್ಸ್ಗಳು ನನ್ನ ಹತ್ರ ಬಂದು ಸರ್ ನಿಮ್ಮ ವಿಡಿಯೋ ವಾಚ್ ಮಾಡಿ ನಾನು ಹೇಳಿದೆ ಅಂತ ಹಾಗೆ ಸುಮಾರು ಏಳು ಜನ ಡಾಕ್ಟರ್ಸ್ಗಳು ಅವರಿಗೆ ಈ ಸಮಸ್ಯೆ ಇತ್ತು ಆ ಸಮಸ್ಯೆ ಸಮಸ್ಯಿಂದ ಒದ್ದಾಡೋರು ನಮ್ಮ ಶಿಬಿರ ಅಟೆಂಡ್ ಮಾಡಿ ಸ್ವತಃ ಅವರೇ ಡಾಕ್ಟರ್ಸ್ ಈ ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ದಪ್ಪ ಇರಬಾರ್ದು ವಾಟರ್ ಬಾಟಲ್ ಇಷ್ಟೇ ದಪ್ಪ ಇರಬೇಕು ಇದಕ್ಕಿಂತ ದೊಡ್ಡದು ಬೇಡ ಇದಕ್ಕಿಂತ ಚಿಕ್ಕದು ಬೇಡ ಒನ್ ಲೀಟರ್ ವಾಟರ್ ಬಾಟಲ್ ತಗೊಳ್ಳಿ ಹಾಗೆ ಡೈರೆಕ್ಟಾಗಿ ಬೇಡ ಅದ್ರ ಮೇಲೆ ಬಟ್ಟೆ ಇಟ್ಕೊಂಡು ಸರಿಯಾಗಿ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡ್ಕೊಂಡು ಈ ಅಭ್ಯಾಸ ಮಾಡಿ ಹಾಗೂ ನಿಮಗೆ ಸ್ವಲ್ಪ ದಿನ ಇದೆ ಅಂದರೆ ಒಂದು ಹಾಗೆ ಕಂಟಿನ್ಯೂ ಮಾಡಿ ಸ್ವಲ್ಪ ದಿನ ನಿಮಗೆ ಎಲ್ಲಿವರೆಗೂ ಸಮಸ್ಯೆಯಿಂದ ಹೊರಗೆ ಬರ್ತಿರೋ ಅಲ್ಲಿವರೆಗೂ ಆ ರೀತಿ ಕಂಟಿನ್ಯೂ ಮಾಡಿ ಮುಂದೆ ಯಾವತ್ತೂ ಈ ರೀತಿ ಸಮಸ್ಯೆ ಬರೆದಂಗೆ ನೋಡ್ಕೊಳ್ಳಿ ತುಂಬ ಲಾಭದಾಯಕವಾದಂಥ ಅಭ್ಯಾಸ ಕುತ್ತಿಗೆಯ ಭಾಗದ ಸಮಸ್ಯೆಗಳಿಗೆ ದಯವಿಟ್ಟು ಸರಿಯಾಗಿ ಫಾಲೋ ಮಾಡಿ ಅರ್ಥ ಮಾಡ್ಕೊಳ್ಳಿ ಹಾಗೆ ನಾನು ಭಾಳ ಪ್ರೀತಿಯಿಂದ ಕೈಮುಗು ಹೇಳ್ತೀನಿ ನಾನು ಕೊಡ್ತಕ್ಕಂಥ ಪ್ರತಿಯೊಂದು ಟಿಪ್ಸನ್ನು ಇದನ್ನು ನಿಮ್ಮೆಲ್ಲ ಸ್ನೇಹಿತರ ಜೊತೆ ಬಂಧು ಬಾಂಧವ್ರ ಜೊತೆ ನಿಮ್ಮ ಕಲೀಗ್ಸ್ ಇರ್ಬೋದು ನಿಮ್ಮ ಆಫೀಸಲ್ಲಿ ನೀವೇ ಬಾಸ್ ಇರ್ಬೋದು ಅಥವಾ ನೀವು ಯಾವುದಾದ್ರೂ ಕೈ ಕೆಳೋ ಕೆಲಸ ಮಾಡೋವಂಥವ್ರು ಇರ್ಬೋದು ಯಾರೇ ಆಗಿರಲಿ ಎಲ್ಲರ ಜೊತೆ ಶೇರ್ ಮಾಡಿ ಅದು ಬೇಕಾ ಬೇಡವಾ ಅವ್ಯಾವು ತಲೆ ಕೆಡ್ಸ್ಕೊಬೇಡಿ ಸುಮ್ಮನೆ ಶೇರ್ ಮಾಡ್ತಾ ಹೋಗಿ ಇವತ್ತು ಅವರಿಗೆ ಬೇಡದೇ ಇದ್ದರೂ ನಾಳೆ ಬೇಕಾಗುತ್ತೆ ಇವತ್ತು ಅವ್ರಿಗೆ ಹೊಟ್ಟೆ ತುಂಬಿರ್ಬೋದು ನಾಳೆ ಹಶುವಾದಾಗ ಇವತ್ತು ಇದ್ದಿದ್ದ ಆಹಾರ ತಿಂದೇ ತಿಂತಾರೆ ದಯವಿಟ್ಟು ಅದನ್ನು ಮಾಡಬೇಕು ಅದೇ ನೀವು ನನಗೆ ಕೊಡಬೇಕಾದಂಥ ಗುರುಕಾಣಿಕೆ ಎರಡನೇದು ಬೇರೆ ಬೇರೆ ದೇಶದಿಂದ ಅನೇಕ general <coughs> ವಾಟ್ಸಪ್ ಮಾಡಿದ್ದೀರ ಫೋನ್ ಮಾಡಿ ಮಾತಾಡಿದಿರಿ ತುಂಬ ದೇಶದಿಂದ ನೀವು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ನಮ್ಮ ದೇಶ ಅಂದರೆ ಭಾರತದಲ್ಲಿರ್ತಕ್ಕಂಥ ಸಮಯಕ್ಕೂ ನಿಮ್ಮ ದೇಶದಲ್ಲಿರ್ತಕ್ಕಂಥ ಸಮಯಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ ನಿಮ್ಮ ಸಮಯಕ್ಕೆ ತಕ್ಕಂತೆ ಈ ವಿಡಿಯೋನ ಪ್ಲೇ ಮಾಡಿಕೊಂಡು ನೀವು ವಾಚ್ ಮಾಡ್ತಾ ಇದ್ದೀರಾ ಬಹಳ ಪ್ರೀತಿಯಿಂದ ನೀವೆಲ್ಲರೂ ಗೌರವದಿಂದ ನನಗೆ ಧನ್ಯವಾದ ಹೇಳಿದ್ದೀರಾ ಹಾಗೆ ನಿಮ್ಮ ದೇಶಗಳಿಗೆ ನನ್ನನ್ನು ಇನ್ವೈಟ್ ಮಾಡಿದ್ದೀರಾ ಖಂಡಿತ ಆದ ಕಳೆದ ವಿಶೇಷವಾಗಿ ನಾನು ಶಿವಮೊಗ್ಗ ಹೋದಾಗಿಂದ ಅನೇಕ ಜನ ಅವ್ರ ದೇಶಕ್ಕೆ ಇನ್ವೈಟ್ ಮಾಡಿದ್ದಾರೆ ಇಲ್ಲಿವರೆಗೂ ಸುಮಾರು ಹದಿಮೂರು ದೇಶಕ್ಕೆ ಇನ್ವೈಟ್ ಮಾಡಿದ್ದಾರೆ ನೀವು ಬರಲೇಬೇಕು ನಿಮ್ಗೆ ಏರ್ಲೈನ್ ಟಿಕೆಟಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಉಳಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮ್ಮ ಟೀಮ್ ಬಂದರೆ ಅವ್ರಿಗೆ ಬೇಕಾದಂಥ ಗೌರವಧನ ಇರ್ಬೋದು ಎಲ್ಲವನ್ನು ಕೊಡ್ತೀವಿ ನೀವು ಎಷ್ಟು ಹಣ ಕೇಳ್ತೀರೋ ಅಷ್ಟು ನಾವು ಸಂಗ್ರಹ ಮಾಡಿ ಕೊಡ್ತೀವಿ ನಮಗೆ ಡಾಲರ್ಸ್ ಲೆಕ್ಕದಲ್ಲಿ ನಿಮಗೆ ರೂಪಾಯಿ ಲೆಕ್ಕದಲ್ಲಿ ನಮಗೆ ಸಣ್ಣ ಅಮೌಂಟ್ ಆಗುತ್ತೆ ನಿಮಗೆ ಭಾರತದಲ್ಲಾದರೆ ಅದೇ ಒಂದು ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಅಮೌಂಟ್ ಆಗುತ್ತೆ ನಾವು ಕಲೆಕ್ಟ್ ಮಾಡಿಕೊಡ್ತೀವಿ ದಯವಿಟ್ಟು ಬಂದಿಂತ ಅನೇಕ ಜನರು ನೀವು ಭಾಳ ಪ್ರೀತಿಯಿಂದ ಕಳೆದ ಮೂರು ಮೂರುವರೆ ವರ್ಷದಿಂದ ಇನ್ವೈಟ್ ಮಾಡ್ತಾನೇ ಇದ್ದೀರಾ ಖಂಡಿತ ಬರ್ತೀನಿ ಆದಮೇಲೆ ಅದಕ್ಕೆ ಅದಕ್ಕೂ ಮುಂಚೆ ನಾನು ಮಾಡಬೇಕಾದಂಥ ಅನೇಕ ಜವಾಬ್ದಾರಿಗಳು ನಮ್ಮ ದೇಶದಲ್ಲಿದ್ದಾವೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿದ್ದಾವೆ ನಾನು ತುಂಬ ಅತ್ಯುನ್ನತ ಕನಸುಗಳನ್ನ ಕಟ್ಕೊಂಡಿದ್ದೀನಿ ನಾನು ಸುಮ್ಮನೆ ಹೊಟ್ಟೆ ಹೊರೀಲಿಕ್ಕಾಗಿ ನಾನು ಬದುಕಿಲ್ಲ ನನ್ನ ಮುಂಚೆ ಒಂದು ಎರಡು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಗೌರ್ಮೆಂಟ್ಸ್ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಮಾಡಿದ್ದೆ ಅದಕ್ಕೆ ನಮ್ಮ ಶಿಬಿರಾರ್ಥಿಗಳ ಹತ್ರ ಮಾತಾಡಿದೆ ಒಬ್ಬರೇ ಒಬ್ಬರು ಶಿಬಿರಾರ್ಥಿ ಎರಡು ಕೋಟಿ ರೂಪಾಯಿ ಕೊಡಲಿಕ್ಕೆ ಮುಂದೆ ಬಂದರು ಹೂಡಿ ಅಂತ ಬರುತ್ತೆ ಬೆಂಗಳೂರಿನಲ್ಲಿ ಅಲ್ಲಿ ಹೋಗಿ ನಾನು ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಲ್ಲಿ ಟ್ರೈನಿಂಗ್ ತೊಗೊಂಡೆ ಟ್ರೈನಿಂಗ್ ತಗೊಂಡು ತುಂಬ ಶಾರ್ಟ್ ಟೈಮಲ್ಲಿ ನಾನು ಎಲ್ಲ ಆಯಾಮದಲ್ಲಿ ಟ್ರೈನಿಂಗ್ ತೊಗೊಂಡೆ ನಾನು ಶಾಂಪ್ಲಿಂಗ್ ಸೆಕ್ಷನ್ ಅಂತ ಇರುತ್ತೆ ಮಾಡಲಿಂಗ್ ಸೆಕ್ಷನ್ ಅಂತ ಇರುತ್ತೆ ಆ ಎಲ್ಲ ಸೆಕ್ಷನ್ಗಳಲ್ಲೂ ನಾನು ಹೋಗಿ ಅಭ್ಯಾಸ ಮಾಡಿದೆ ಪ್ರಾಕ್ಟೀಸ್ ಮಾಡಿದೆ ಶಾರ್ಟ್ ಟೈಮಲ್ಲಿ ಐ ಗಾಟ್ ವೆರಿ ಗುಡ್ ನಾಲೆಡ್ಜ್ ನನಗೆ ಚೂಡಿದಾರ್ ಹೊಲಿಲಿಕ್ಕೆ ಬರುತ್ತೆ ಗ್ಲೌಸ್ ಹೊಲಿಲಿಕ್ಕೆ ಬರುತ್ತೆ ಪ್ಯಾಂಟ್ ಶರ್ಟು ಕೋಟು ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲದನ್ನೂ ಕಲಿತೆ ನಾನು ಫ್ರಾಕ್ಸಿಗೆ ಅನೇಕ ಬಗೆ ಸುಮ್ಮನೆ ನಾನು ಹೀಗೆ ನೋಡಿದರೆ ಸಾಕು ಇವರಿಗೆ ಇದೇ ಅಳತೆಯಲ್ಲಿ ಇರಬೇಕು ಶೋಲ್ಡರ್ ಇರಬೇಕು ಸ್ಲೀವ್ ಲೆಂತ್ ಇಷ್ಟು ಇರಬೇಕು ಫಿಟ್ಟಿಂಗ್ ಇಷ್ಟು ಇರಬೇಕು ಅಂತ ಜಸ್ಟ್ ನಾನು ನೋಡ್ತಿದ್ದಂಗೆ ನಾನು ಅಳತೆಯಲ್ಲೇ ನಾನು ನೋಡಿ ಕಟಿಂಗ್ ಮಾಡಿ ಹೊಲಿಬಲ್ಲೆ ಅಷ್ಟು ಚೆನ್ನಾಗಿ ನಾನು ಕಲಿತೆ ಅನೇಕ ಜನರು ಹೇಳ್ತಾರೆ ಸಕಲ ಕಲಾಬಲೋ ಸಕಲ ಕಲಾವಲಭ ನೀವು ಅಂಥೇಳಿ ಅದೇನು ವಿಶೇಷ ಅಲ್ಲ ಆದ ಆಸಕ್ತಿ ಇದ್ದರೆ ಮನಸ್ಸು ಸ್ಥಿಮಿತತೆಯಲ್ಲಿದ್ದರೆ ತುಂಬ ಬೇಗ ನೀವು ಕಲಿಬೋದು ಆ ಟೈಮಲ್ಲಿ ನಾನು ಟೈಲರಿಂಗ್ ಕಲಿಬೇಕು ಅಂತಕ್ಕಂಥ ತುಂಬ ಹುಚ್ಚಿತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಬಹಳ ಆಸಕ್ತಿ ಇತ್ತು ಶಿವಮೊಗ್ಗದಲ್ಲೇ ಇರ್ತಕ್ಕಂಥ ಒಬ್ಬರು ಒಳ್ಳೆಯ ಉದ್ಯಮಿ ಶಿವಮೊಗ್ಗ ಜಿಲ್ಲೆಯಲ್ಲಿರೋರು ನನ್ನ ಗುರುಗಳು ಶಿಷ್ಯರು ಅವ್ರು ಭಾಳ ಪ್ರೀತಿಯಿಂದ ಅದಕ್ಕೆ ಬೇಕಾಗಿರುವಂಥ ಅಷ್ಟು ಸೌಲಭ್ಯಗಳನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ರು ಜಾಗ ಕೊಡ್ತೀನಿ ಹಣ ಕೊಡ್ತೀನಿ ಅಂತ ಮುಂದೆ ಬಂದರು ಹಾಗಾಗಿ ಇನ್ನೊಂದು ಸ್ವಲ್ಪ ಡೆಪ್ತ್ ನಾಲೆಡ್ಜ್ ಬೇಕು ಅಂತ ಹೋಗಿ ನಾನು ಚೆನ್ನಾಗಿ ಅಭ್ಯಾಸ ಮಾಡಿದೆ ಕಲಿತ್ಕೊಂಡೆ ಸ್ಟಡೀಸ್ ಮಾಡಿದೆ ಆನಂತರ ನನ್ನ ಗುರುಗಳು ಹೇಳಿದರು ನೀನು ಬಿಸ್ನೆಸ್ ಮ್ಯಾನ್ ಆಗಲಿಕ್ಕಲ್ಲ ನಾನಿಷ್ಟು ನಿನ್ನನ್ನು ತಯಾರು ಮಾಡಿರೋದು ನಾನು ನಿನಗೆ ಅಪರಿಪೂ ಪರಿಪೂರ್ಣವಾದ ಅಪರಿಮಿತವಾದ ಜ್ಞಾನವನ್ನು ನಾನು ತುಂಬಿದ್ದೇ ನಿನಗೆ ಹಠ ಮಾಡಿ ಸಮಾಜಕ್ಕೆ ನೀನೇನಾದರೂ ಒಳ್ಳೇದು ಮಾಡಬೇಕು ಅಂತ ಮತ್ತೆ ವಾಪಸ್ ಹೋಗಿ ಬಿಸ್ನೆಸ್ ಥರ ನೀನು ಕೆಲಸ ಮಾಡ್ತೀಯ ಹಣ ಎಣಿಸೋ ಅಂತ ಕೆಲಸ ಮಾಡ್ತೀಯ ಆದರೆ ನನ್ನ ನಿನ್ನ ಸಂಪರ್ಕ ಜೀವನದಲ್ಲೇ ಇರೋದಿಲ್ಲ ಅಂತ ತುಂಬ ನಿರ್ದಾಕ್ಷಿಣ್ಯವಾಗಿ ಕಠಿಣವಾಗಿ ನನಗೆ ಬೈದು ಕೆನ್ನೆ ಮೇಲೆ ಪೆಟ್ಟು ಕೊಟ್ಟು ಮಾತಾಡಿದ್ರು ನಾನು ಹಠ ಮಾಡಿದ್ದೆ ತಪ್ಪು ನಂದಿತ್ತು ಹಾಗಾಗಿ ಪೆಟ್ಟು ಕೊಟ್ಟರು ಖಂಡಿತವಾಗಿ ಆ ಟೈಮಲ್ಲಿ ತುಂಬ ಅಪ್ರಿಯವಾಗಿತ್ತು ನನಗೆ ಅವ್ರ ಮಾತುಗಳು ತುಂಬ ಬೇಜಾರಿಂದ ಇಷ್ಟ ಇಲ್ಲದ ಮನಸ್ಸಲ್ಲಿ ಮೊದಲಿಗೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಶುರು ಮಾಡಿದೆ ಶುರು ಮಾಡ್ತಾ 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 ಕಳೆದ ಏಳುವರೆ ಎಂಟು ವರ್ಷದಲ್ಲಿ ಈ ಲೆವೆಲಿಗೆ ಬಂದು ನಿಂತಿದ್ದೀನಿ ಈ ಹಾದಿಯಲ್ಲಿ ಅನೇಕ ಜನರು ನನಗೆ ಭಾಳ ಹತ್ತು ಪ್ರೀತಿಯಿಂದ ಹತ್ತಿರ ಬಂದರು ಅವ್ರ ಸ್ವಾರ್ಥಕ್ಕೆ ಸಿಗಲಿಲ್ಲ ಅಂತ ನನ್ನ ಎಳೆದರು ಶಿವಮೊಗ್ಗದಲ್ಲಿ ಕೂಡ ಅನೇಕ ಜನರು ಈ ನರಿ ಮತ್ತು ದ್ರಾಕ್ಷಿ ಕತೆ ಹೇಳ್ತೀವಲ್ಲ ಆ ರೀತಿ ಮಾಡಿದರು ನನ್ನ ಬಗ್ಗೆ ತುಂಬ ಪ್ರೀತಿಯಿಂದ ಟೊಂಕ ಕಟ್ಕೊಂಡು ನಾನು ಅಂಥವನು ನಾನು ಇಂತವ್ನು ಅನಂತಜಿ ಹತ್ರ ಸಿಗೋವಂಥ ದ್ರಾಕ್ಷಿ ಎಲ್ಲೂ ಸಿಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿಕೊಂಡು ಬಹಳ ಪ್ರೀತಿಯಿಂದ ನನ್ನನ್ನು ಹೈಲೈಟ್ ಮಾಡಿಕೊಂಡು ನನ್ನ ಬಗ್ಗೆ ವಿತಂಡವಾದ ಮಾಡಿಕೊಂಡು ಸಮರ್ಥನೆ ಮಾಡಿಕೊಂಡು ಅನೇಕ ಜನರು ಕೆಲಸ ಮಾಡ್ತಾಯಿದ್ರು ಎಲ್ಲ ದ್ರಾಕ್ಷಿ ನನಗೇ ಸಿಗಬೇಕು ಅಂತ ಆಸೆ ಪಟ್ಟರು ಸಿಗೋದಿಲ್ಲ ಎಲ್ಲ ದ್ರಾಕ್ಷಿ ಎಲ್ಲರಿಗೂ ಸಿಗಬೇಕಾಗಿರೋದು ನಮ್ಮ ಪಾಲಿಗೆ ಏನು ಬರುತ್ತೋ ಅದು ಮಾತ್ರ ನಮಗೆ ಸಿಗೋದು ಇನ್ನು ಉಳಿದಿದ್ದು ಸಮಾಜಕ್ಕೆ ಮೀಸಲಾಗಿರೋದು ಅಂಥೇಳಿ ಹೇಳಿದೆ ಅರ್ಥ ಮಾಡಿಕೊಳ್ಳಿಲ್ಲ ಆವಾಗ ದಂಗೆ ಗೆದ್ದರು ದಂಗೆ ಗೆದ್ದು ಒಂದು ನಾಲ್ಕೈದು ಜನ ಇದ್ದಾರೆ ಈ ದ್ರಾಕ್ಷಿ ಹುಳಿ ಇದೆ ಈ ದ್ರಾಕ್ಷಿ ಸಿಹಿ ಇಲ್ಲ ಈ ದ್ರಾಕ್ಷಿ ಕೊಡೋನು ಕೂಡ ಮೋಸ ಮಾಡ್ತಿದ್ದಾನೆ ಅಂಥೇಳಿ ನನ್ನ ಬಗ್ಗೆ ನಿರಂತರವಾದ ಅಪಪ್ರಚಾರವನ್ನು ಶಿವಮೊಗ್ಗದಲ್ಲೂ ಮಾಡಿದರು ಬೆಂಗಳೂರಿನಲ್ಲೂ ಮಾಡಿದರು ಈಗ ಅವರೆಲ್ಲ ಕೈಲಾಗದವರು ಮೈ ಪರ್ಚ್ಕೊಂಡ್ರು ಅಂತಾರಲ್ಲ ಆ ರೀತಿ ಇದ್ದಾರೆ ಸಹಜ ಯಾವ ವ್ಯಕ್ತಿ ಹತ್ರ ಸಾವಿರಾರು ಜನಗಳು ಮಂತ್ರಮುಗ್ಧವಾಗಿ ಕುತ್ಕೊಂಡು ಮಾತು ಕೇಳ್ತಾರೆ ಅಂತ ಕಂಡ್ರೆ ಯಾವ ವ್ಯಕ್ತಿ ಹತ್ರ ಒಂದು ಮಾತು ಹೇಳಿದರೆ ಆ ವ್ಯಕ್ತಿ ಟೊಂಕ ಕಟ್ಕೊಂಡು ನಿಂತು ಕೆಲಸ ಮಾಡ್ತಾರೆ ಅಂತ ಅರ್ಥ ಆದರೆ ಯಾವ ವ್ಯಕ್ತಿ ಹತ್ರ ಯಥೇಚ್ಛವಾಗಿ ಹಣ ಹರಿದು ಬರುತ್ತೆ ಜನ ಬರ್ತಾರೆ ಜನಪ್ರಿಯತೆ ಬರುತ್ತೆ ಹೆಸರು ಬರುತ್ತೆ ಅಂತ ಇದ್ದರೆ ಸಹಜವಾಗಿ ಅಪಾತ್ರರೇ ಬೇಗ ನಮ್ಮ ಹತ್ರ ಬರ್ತಾರೆ ಬೇಗ ನಮ್ಮ ಹತ್ರ ಬಂದು ನಮ್ಮಿಂದ ಅನೇಕ ಆಯಾಮದಲ್ಲಿ ಅವರ ತೃಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಆಸೆ ಪಡ್ತಾರೆ ಅದು ಸಿಗೋದಿಲ್ಲ ಅವರು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಅಂದಾಗ ಖಂಡಿತ ಹತಾಶ ಆಗುತ್ತೆ ಒಂದು ಹಂತಕ್ಕೆ ಎಲ್ಲದೂ ಸಿಗುತ್ತೆ ಆದ ಇತಿಮಿತಿ ಇದ್ದರೆ ಎಲ್ಲದೂ ಸಿಗುತ್ತೆ ಬಾಚ್ಕೊಂಡು ತಿನ್ನಬೇಕು ದುರಾಸೆಯಿಂದ ನೋಡಿದಾಗ ಖಂಡಿತ ಯಾವುದೂ ಸಿಗೋದಿಲ್ಲ ಸಿಗೋಲ್ಲ ಅಂದಾಗ ಸಂಕ್ಷಿಪ್ತ ಬುದ್ಧಿ ಇದ್ದಾಗ ಕ್ಷುದ್ರ ಬುದ್ಧಿ ಇದ್ದಾಗ ಸಂಕುಚಿತ ಮನೋಭಾವ ಇದ್ದಾಗ ಸ್ವಾರ್ಥತೆ ಇದ್ದಾಗ ದಂಗೆಗೆತ್ತಾರೆ ದಂಗೆಗಿದ್ದು ಅವರೇ ತೊಂದರೆ ಕೊಡೋದು ಬಸವಣ್ಣನಿಗೆ ತೊಂದರೆ ಕೊಟ್ಟು ಅವರನ್ನು ದಿಕ್ಕಾಪಾಲಾಗಿ ಇಡೀ ಶರಣರನ್ನು ಓಡಿಸಿದ್ದು ಯಾರು ಅಂದ್ರೆ ಸ್ವಾರ್ಥಿಗಳೇ ಆದ್ಮೇಲೆ ಗಾಂಧೀಜಿನ ಕೊಂದಿದ್ದ್ಯಾಕೆ ಅವರು ಮಾಡಿದ್ದೆಲ್ಲ ಕೆಲಸಗಳು ನಾನು ಒಪ್ಪೋದಿಲ್ಲ ಇವತ್ತು ನಾನು ಖಾದಿ ಬಟ್ಟೆ ಹಾಕಲಿಕ್ಕೆ ಕಾರಣನೇ ಗಾಂಧೀಜಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಕಟ್ಟಿಕೊಂಡು ಅನೇಕ ಗ್ರಾಮಗಳಲ್ಲಿ ನಾನು ತಿರುಗಾಡಲಿಕ್ಕೆ ಕಾರಣನೇ ಗಾಂಧೀಜಿ ಹಾಗಂತ ಎಲ್ಲ ಗಾಂಧೀಜಿ ಮಾಡಿದಂಥ ಕೆಲಸಗಳನ್ನ ನಾನು ಯಾವ ಕಾರಣಕ್ಕೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅತ್ಯಂತ ನಿಕೃಷ್ಟವಾಗಿ ಅತ್ಯಂತ ಉಗ್ರವಾಗಿ ಯಾರು ವಿರೋಧಿಸ್ತಾರೋ ಅವ್ರ ಸಾಲಿನಲ್ಲಿ ಪ್ರಥಮವಾಗಿ ನಿಂತ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಮಾಡಿದರು ಆ ನಿರ್ಧಾರದ ಪ್ರತಿಫಲ ಇವತ್ತು ನಾವು ನೀವು ಎಲ್ಲರೂ ಒದಾಡ್ತಾ ಇದ್ವಿ ಈ ಎಲ್ಲ ಕಾರಣಕ್ಕೆ ಮುನ್ನುಡಿ ಬರೆದವರೇ ಗಾಂಧೀಜಿ ಆ ರೀತಿ ಅನೇಕ ತಪ್ಪುಗಳು ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡ್ತಾನೆ ಆ ತಪ್ಪುಗಳನ್ನು ನಾವು ಬಿಡೋಣ ಅಡಾಪ್ಟ್ ಮಾಡ್ಕೋಣ ಹಾಗೆ ಸ್ವಾರ್ಥಕ್ಕೆ ನೋಡಿದಾಗ ಗಾಂಧೀಜಿ ಬಲಿಯಾದರು ಹಾಗೆ ಏಸು ಕ್ರಿಸ್ತ ಹುಟ್ಟಿದ್ದ ಬದುಕಿದ್ದ ಈ ಭೂಮಿ ಮೇಲೆ ಅಂತಾರೆ ನನಗೇನೋ ಅನುಮಾನ ಇದೆ ಏಸು ಕ್ರಿಸ್ತ ಇದ್ನೋ ಇಲ್ವೋ ಅಂತ ಗೊತ್ತಿಲ್ಲ ಯಾಕೆಂದರೆ ಕನ್ಯೆ ಮೇರಿಗೆ ಏಸು ಹುಟ್ಟಿದ್ದು ಅಂತ ಹೇಳ್ತಾರೆ ಕನ್ಯೆ ಮೇರಿಗೆ ಯಾವತ್ತೂ ಏಸು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಕನ್ಯೆಗೆ ಒಂದು ಮಗು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದಾದ್ರೂ ಒಬ್ಬ ಪುರುಷನ ಸಹಕಾರ ಬೇಕೇ ಬೇಕು ಅವರು ಕೂಡಬೇಕು ಕೂಡಿದರೆ ಮಾತ್ರ ಒಂದು ಮಗು ಆಗಲಿಕ್ಕೆ ಸಾಧ್ಯ ಭೂಮಿ ಬರಲಿಕ್ಕೆ ಸಾಧ್ಯ ಕನ್ಯೆ ಮೇರಿಗೆ ಏಸು ಹುಟ್ಟಿದ್ದು ಅಂತ ಹೇಳ್ತಾರೆ ಅವರು ತಪ್ಪಾಗಿ ಹೇಳಿದ್ರು ಅಥ್ವಾ ಅದೇ ಸ ತಪ್ಪನ್ನೇ ಸರಿ ಅಂತ ಸಮರ್ಥನೆ ಮಾಡ್ಕೊಡ್ತಾರೋ ಗೊತ್ತಿಲ್ಲ ನಾನು ಒಪ್ಪೋದಿಲ್ಲ ಯಾಕೆಂದರೆ ನಾವು ವಿಜ್ಞಾನದ ಯುಗದಲ್ಲಿದ್ದೀವಿ ಅಷ್ಟು ಸುಳುಗಿನಾಗ ನಾವು ಯಾವುದು ಮಂಗ ಅಲ್ಲ ಕುರುಡ್ರಲ್ಲ ಮತಿಹೀನರಲ್ಲ ಹೇಳಿದ್ದನ್ನೆಲ್ಲ ನಂಬಲಿಕ್ಕೆ ಅವರು ಹೇಳ್ತಾರೆ ಪಾರ್ವತಿ ಮೈಯಿಂದ ತೆಗೆದಂಥ ಮಣ್ಣಲ್ಲಿ ಗಣಪತಿ ಮಾಡಿದೆ ಅಂದರೆ ಹೇಗೆ ಸಾಧ್ಯ ಅಂತ ಅವರು ನಮ್ಮನ್ನು ತುಂಬ ಹೀನಮಾನವಾಗಿ ಅನೇಕ ಚರ್ಚ್ಗಳಲ್ಲಿ ಹೋಗಿ ಕೂತು ನಾನು ನೋಡಿದ್ದೀನಿ ಭಾನುವಾರಗಳು ಅನೇಕ ರೀತಿಯಾಗಿ ತುಂಬ ತುಚ್ಛವಾಗಿ ನಮ್ಮ ಕೃಷ್ಣನ ಬಗ್ಗೆ ಇರ್ಬೋದು ರಾಮನ ಬಗ್ಗೆ ಇರ್ಬೋದು ಈಶ್ವರನ ಬಗ್ಗೆ ಇರ್ಬೋದು ಗಣಪತಿ ಬಗ್ಗೆ ಇರ್ಬೋದು ಸರಸ್ವತಿ ಬಗ್ಗೆ ಇರ್ಬೋದು ಅನೇಕ ರೀತಿಯ ತುಚ್ಛ ಶಬ್ದಗಳಿಂದ ಅವ್ರು ಬೈತಾರೆ ನಾನು ಅದನ್ನೇ ಕೇಳ್ತೀನಿ ನೀವೆಲ್ಲ ನಮಗಿಷ್ಟು ಕೊಂಕು ಮಾತಾಡಿ ಅನುಮಾನದಲ್ಲಿ ಮಾತಾಡ್ತೀರ ಅಂದರೆ ಕನ್ಯೆ ಮೇರಿಗೆ ನಿಮ್ಮ ಏಸು ಹುಟ್ಟದ ಅಂತ ಪ್ರಶ್ನೆ ಮಾಡ್ತೀನಿ ಇರಲಿ ಅದು ಆಮೇಲೆ ಮಾತಾಡೋಣ ಅನೇಕ ಬೆಳಕು ಚೆಲ್ಲೋ ಅಂಥ ವಿಚಾರಗಳಿದ್ದಾವೆ ಕತೆ ಹೇಳ್ಕೊಂಡು ಬಂದಿರ್ತಾರೆ ಆದರೆ ಭಾಳ ಪ್ರೀತಿಯಿಂದ ನಾನು ಏಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಓದೆ ಆ ವ್ಯಕ್ತಿ ಇದ್ನೋ ಇರಲಿಲ್ಲೋ ನನಗೆ ಗೊತ್ತಿಲ್ಲ ಇದ್ದಿದ್ದೇ ಆದರೆ ಅಥವಾ ಇಲ್ಲ ಅಂದರೂ ಪರವಾಗಿಲ್ಲ ಕ್ರಿಸ್ತನ ಜೀವನ ಚರಿತ್ರೆಯನ್ನು ಓದಬೇಕಾದ್ರೆ ಭಾವಪರವಶ್ಯತೆಗೆ ಒಳಗಾಗಿ ನಾನು ಮಗು ಥರ ಬಿಕ್ಕಿ ಬಿಕ್ಕಿ ಹತ್ತಿದ್ದೀನಿ ಆತ್ಮೇಲೆ ಬಿಕ್ಕಿ ಬಿಕ್ಕಿ ಹತ್ತಿದ್ದೀನಿ ನಾನು ಚಿಕ್ಕವನಿದ್ದಾಗ ಓದಲಿಕ್ಕೆ ನನ್ನ ಗುರುಗಳು ನನಗೆ ಕೊಟ್ಟಿದ್ದು ಗಾಂಧೀಜಿಯವರ ಸತ್ಯ ಅಂತ ಒಂದು ಪುಟ್ಟ ಪುಸ್ತಕ ಬರೋದು ತಮಗೆಲ್ಲ ನೆನ್ಪಿರ್ಬೋದು ಅಂದ್ಕೊಳ್ತೀನಿ ಇಷ್ಟೇಷ್ಟು ಪುಟಾಣಿ ಪುಸ್ತಕ ಸತ್ಯ ಅಂತ ಆ ಪುಸ್ತಕ ಏಸು ಕ್ರಿಸ್ತನ ಜೀವನ ಚರಿತ್ರೆ ಅದ್ಭುತವಾಗಿದೆ ಐ ಥಿಂಕ್ ಹೈದರಾಬಾದ್ನಲ್ಲಿ ಎಲ್ಲೋ ಪ್ರಿಂಟ್ ಆಗಿದ್ದು ಅಂತ ಅಂದ್ಕೊಳ್ತೀನಿ ಬಹುಶಃ ಹುಡುಕಿದರೆ ನನ್ನ ಗ್ರಂಥಾಲಯದಲ್ಲಿ ಸಿಗುತ್ತೆ ಅದು ಆ ಪುಸ್ತಕ ಓದ್ತಿದ್ದೆ ಹಾಗೆ ಮೂರನೇ ಪುಸ್ತಕ ಅಂದರೆ ಭಗವದ್ಗೀತೆ ನಾಲ್ಕನೇದಾಗಿ ಚೆನ್ನಾಗಿ ಓದೋದು ಬರೆಯೋದು ಬಂದ ಮೇಲೆ ಕುರಾನ್ ತಂದುಕೊಟ್ರು ಇವೆಲ್ಲವನ್ನು ನಾನು ಓದ್ಕೊಂಡು ಬೆಳೆದವನು ಅಕ್ಷರಗಳನ್ನು ಕೂಡಿಸಿ ಓದೋವಂಥ ಅಭ್ಯಾಸವನ್ನು ನಾನು ಮಾಡಿದ್ದೆ ಈ ರೀತಿ ಇದೇ ರೀತಿ ನನ್ನನ್ನು ಬೆಳೆಸಿದರು ನನ್ನ ತಂದೆಯವರು ನನಗೆ ಭಾಳ ಖುಷಿ ಕೊಡೋವಂಥ ಯೇಸು ಕ್ರಿಸ್ತನ ಸನ್ನಿವೇಶಗಳು ಅಂದರೆ ಆದ್ಮೇಲೆ ಆ ವೇಷ್ಯ ಒಬ್ಬರು ಇರ್ತಾರೆ ಅವರನ್ನು ತುಚ್ಛವಾಗಿ ಜನಗಳು ನೋಡ್ತಾ ಇರ್ತಾರೆ ಆ ವೇಷ್ಯನ ಎಲ್ಲರೂ ದೂರ ಇಟ್ಟಿರ್ತಾರೆ ದೂರ ಇಟ್ಟಂಥ ವೇಷ್ಯ ಹತ್ರ ಹೋಗಿ ಭಾಳ ಪ್ರೀತಿಯಿಂದ ಕರ್ಕೊಂಬಂದು ಅವಳಿಗೆ ಒಳ್ಳೇದು ಮಾಡ್ತಾನೆ ಅವನ ಆ ಕರುಣೆ ನನಗೆ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಂಥದ್ದು ಆ ರೀತಿ ಕರುಣಾಮಯ ಆಗಿರಬೇಕು ಅಂತ ಆಸೆಪಟ್ಟು ಕನಸ್ಕಂಡವ್ ನಾನು ಹಾಗೆ ಮತ್ತೊಂದು ಅವನ ಜೀವನದಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ ಆ ದುರ್ಘಟನೆ ನಡೀಬೇಕಾದ್ರೆ ಅಂದರೆ ಅವನನ್ನು ಕರ್ಕೊಂಡೋಗಿ ಶಿಲ್ಬೆ ಹಾಕ್ತಾರೆ ಶಿಲ್ಬೆ ಹಾಕಿ ಚಾಟಿಯಲ್ಲಿ ಹೊಡಿತಾರೆ ಮುಳ್ಳಿನ ಏನು ಬಳ್ಳಿಗಳನ್ನ ಸುತ್ತಿ ತಲೆ ಮೇಲೆ ಇಟ್ಟು ಹೊಡೆದು ಅದನ್ನು ಸಿಗಿಸ್ತಾರೆ ಹಾಗೆ ಕಿರೀಟ ನೋಡು ಅಂತೇಳಿ ಹಾಸ್ಯ ಮಾಡ್ತಾರೆ ಹಾಗೆ ಬರ್ಜಿ ತಾಂಡು ಅವನಿಗೆ ಚುಚ್ಚಿ ಅವನಿಗೆ ಚಿತ್ರ ಹಿಂಸೆ ಕೊಡ್ತಿರ್ತಾರೆ ಆಗ ಅವನು ಒಂದು ಮಾತು ಹೇಳ್ತಾನೆ ಆದ ಈ ಪರಲೋಕದ ತಂದೆ ಅಂದರೆ ಭಗವಂತ ಇವರು ಏನು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಇವರನ್ನು ಕ್ಷಮಿಸು ಅಂತ ಕೇಳ್ತಾನೆ ಅಂಥ ಕರುಣೆ ಅಂಥ ಪ್ರೀತಿ ಬೇಕು ಕಣ್ರಿ ಏಸು ಕ್ರಿಸ್ತನ ಹೆಸರಲ್ಲಿ ಬಿಸ್ನೆಸ್ ಮಾಡೋದಲ್ಲ ಏಸು ಕ್ರಿಸ್ತನ ಹೆಸರಲ್ಲಿ ಮಂಗನ ಮಾಡೋದಲ್ಲ ಜನಗಳನ್ನ ಮತಾಂತರ ಮಾಡೋದಲ್ಲ ನಿಜವಾಗ್ಲೂ ನಾವು ಏಸು ಕ್ರಿಸ್ತನನ್ನು ಪ್ರೀತಿ ಮಾಡೋದೇ ಆದರೆ ಆ ಕರುಣೆ ಆ ಪ್ರೀತಿ ಆ ದಯೆ ನಮಗಿರಬೇಕು ಕಣ್ರಿ ನಾನು ಈಗಲೂ ನೆನ್ಪು ಮಾಡಿಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂಥ ಪ್ರೀತಿ ಬೇಕು ಅಂಥ ದಯೆ ಬೇಕು ಕಣ್ರಿ ಅವ್ರ ಹೆಸರು ಹೇಳ್ಕೊಂಡು ಜನಗಳ ಜನಗಳ ಮಧ್ಯೆ ದ್ವೇಷ ಅಸೂಯೆ ಬಿತ್ತೋದಲ್ಲ ಗಾಂಧೀಜಿ ಹೆಸರು ಹೇಳಿಕೊಂಡು ರಾಮನ ಹೆಸರು ಹೇಳ್ಕೊಂಡು ಬುದ್ಧನ ಹೆಸರು ಹೇಳಿಕೊಂಡು ಯೇಸು ಕ್ರಿಸ್ತನ ಹೆಸರು ಹೇಳ್ಕೊಂಡು ಮೊಹಮ್ಮದ್ ಪೈಗಂಬರನ ಹೆಸರು ಹೇಳ್ಕೊಂಡು ಹಾಂ ಅಂದಾಗ ನಾನು ಎರಡು ಮಾತಾಡಲೇಬೇಕು ಅಲ್ಲನ ಕೈಯಲ್ಲಿ ಆಯುಧನೇ ಇಲ್ಲ ನಿರಾಯುಧನ ಭಕ್ತರ ಕೈಯಲ್ಲಿ ಇವತ್ತು ಅನೇಕ ರೀತಿಯ ಆಯುಧಗಳು ಪ್ರಪಂಚದಾದ್ಯಂತ ಈ ಅಲ್ಲಾನ ಭಕ್ತರಿಂದನೇ ಅತ್ಯಂತ ಕ್ರೂರವಾದ ಭಯೋತ್ಪಾದನೆ ಆಗ್ತಾಯಿದೆ ಭ ಗಮನಿಸಿ ಆದ ಮೇರೆ ನಾವು ಹಿಂದೂಗಳು ಭಾರತೀಯರು ಭಾರತೀಯ ಎಲ್ಲ ದೇವರ ಕೈಗಳಲ್ಲೂ ಆಯುಧಗಳಿದ್ದಾವೆ ವಿಭಿನ್ನ ರೀತಿಯ ವೈವಿಧ್ಯಮಯವಾದ ಆಯುಧಗಳಿದ್ದಾವೆ ಆದರೆ ಭಾರತೀಯರು ಹಿಂದೂಗಳು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಭಯೋತ್ಪಾದನೆಯನ್ನು ಹರಡಲೇ ಇಲ್ಲ ಜಸ್ಟ್ ಗಂಭೀರವಾಗಿ ಚಿಂತನೆ ಮಾಡಿ ನಿರಾಯುದನ ಭಕ್ತರು ಈ ಲೆವೆಲಲ್ಲಿ ಭಯೋತ್ಪಾದನೆಯನ್ನು ಮಾಡ್ತಿದ್ದಾರೆ ಅಂದರೆ ನಾವೆಲ್ಲ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಆದ ಖಂಡಿತ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ನಮ್ಮ ಹಿರಿಯರು ಮೊಹಮ್ಮದ್ ಪೈಗಂಬರ್ ಹೇಗೆ ಬದುಕಿದ್ರು ಅವ್ರು ಏನು ಹೇಳಿದರು ನಾವು ಅದನ್ನು ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾಯಿದ್ದೀವಿ ಅದು ಬಿಟ್ಟು ನಾವೇನು ಜೀವನ ಮಾಡ್ತಾ ಇದ್ದೀವಿ ಯೇಸು ಕ್ರಿಸ್ತ ಹೇಗೆ ಬದುಕ್ದ ಅವನು ಯಾವ ರೀತಿ ಜೀವನ ಕಟ್ಕೊಂಡ ಅವನ ಸುತ್ತಮುತ್ತ ಇದ್ದಂಥ ಅವನ ಅನುಯಾಯಿಗಳಿಗೆ ಯಾವ ರೀತಿ ಬೋಧನೆ ಮಾಡ್ದ ಅವನ ಕರುಣೆ ಅವನ ಪ್ರೀತಿ ಏನಿತ್ತು ನಾವು ಅವನ ಹೆಸರು ಹೇಳಿಕೊಂಡು ಯಾವ ರೀತಿ ಅನಾಚಾರ ಮಾಡ್ತಿದ್ದೀವಿ ಅಂತ ಆತ್ಮಾವಲೋಕನ ಮಾಡ್ಕೋಬೇಕು ಫಾದರ್ಸ್ ಬಿಷಪ್ಗಳು ಧರ್ಮಗುರುಗಳು ನೀವೆಲ್ಲರೂ ಇದನ್ನು ಆತ್ಮಾವಲೋಕನ ಮಾಡ್ಕೊಳ್ಳಿ ನನ್ನ ಮಾತು ಯಾವಾಗಲೂ ಹರಿತವಾಗಿರುತ್ತೆ ಹರಿತವಾಗೇ ಇರುತ್ತೆ ಸತ್ಯ ಯಾವಾಗಲೂ ತುಂಬ ಸಿಹಿಯಾಗಿರೋದಿಲ್ಲ ಹಾಗೆ ಬಸವಣ್ಣನ ಭಕ್ತರಿರ್ಬೋದು ಇವತ್ತು ಆದಿಶಂಕರಾಚಾರ್ಯರ ಹುಟ್ಟುಹಬ್ಬ ಆದಿಶಂಕರಾಚಾರ್ಯರು ಯಾವ ರೀತಿ ಜ್ಞಾನಕ್ಕೆ ಏನು ಕೊರತನೇ ಇಲ್ಲ ರೀ ಆದಿಶಂಕರಾಚಾರ್ಯರಿಗೆ ಅಷ್ಟು ಅದ್ಭುತವಾದ ಜ್ಞಾನ ಶಂಕರಾಚಾರ್ಯರ ಹೇಳಿಕೊಂಡು ಅನೇಕ ಜನರು ಇವತ್ತು ಸನ್ಯಾಸತ್ವವನ್ನು ನಾವೆಲ್ಲರೂ ಸ್ವೀಕರಿಸಿದ್ದೀವಿ ನಾವೇನು ಮಾಡ್ತಾ ಇದ್ದೀವಿ ಶಂಕರಾಚಾರ್ಯರು ಏನು ಈ ಭೂಮಿಗೆ ಕೊಟ್ಟರು ಈ ಜನಾಂಗಕ್ಕೆ ಕೊಟ್ಟರು ನಾವೇನು ಮಾಡ್ತಾ ಇದ್ವಿ ಈ ಎಲ್ಲ ಸದ್ಚಿಂತನೆಗಳು ಬೇಕು ಚಿಂತನ ಮಂಥನಗಳು ಬೇಕು ದ್ವಂದ್ವಗಳು ಬೇಕು ತರ್ಕಗಳು ಬೇಕು ಹಾಗೆ ಪ್ರಶ್ನೆ ಮಾಡುವಂಥ ಬುದ್ಧಿ ಬೇಕು ಪ್ರಶ್ನೆ ಯಾರು ಮಾಡ್ತಾನೋ ಅವನಿಗೆ ವಾಸ್ತವ ಸತ್ಯ ಅರ್ಥ ಆಗೋದು ಹೇಳಿದ್ದನ್ನೆಲ್ಲ ಬೌಬೌ ಅಂತ ಹೇಳಿದ್ದನ್ನೆಲ್ಲ ಹೋಗಿ ಹಶುವಾದ ನಾಯಿಗಳ ಥರ ತಿಂದ್ಬಿಟ್ರೆ ಅರ್ಥ ಇರೋದಿಲ್ಲ ತರ್ಕ ಇರಬೇಕು ಚಿಂತನೆ ಇರಬೇಕು ಯಾವುದನ್ನು ಒಪ್ಪಬಾರ್ದು ಯಾವುದನ್ನು ಒಪ್ಪಬಾರ್ದು ಯಾರು ಏನೇ ಹೇಳಿದರೂ ಅದು ಒಳ್ಳೆಯದಿದ್ರೆ ತಗೊಳ್ಳೋಣ ತಗೋ ಒಳ್ಳೇದಿಲ್ಲ ಯಾಕೋ ಸ್ವಲ್ಪ ಅಸಂಬದ್ಧವಾಗಿ ಕಾಣ್ತಾ ಇದೆ ಕಾಣಿಸ್ತಾ ಇದೆ ನೋಡ್ತಾ ಇದೆ ಯಾಕೋ ವ್ಯತಿರಿಕ್ತವಾಗಿದೆ ಸಹಜತೆಗೂ ಅದಕ್ಕೂ ಅಂತ ಹೇಳಿದರೆ ಡೆಪ್ತಲ್ಲಿ ಹೋಗಿ ತರ್ಕ ಮಾಡಿ ನಾವು ನೋಡಿದಾಗಲೇ ನಿಜವಾದ ವಾಸ್ತವ ಸತ್ಯ ಸಿಗುತ್ತೆ ಆದ್ಮೇಲೆ ಬುದ್ಧ ಇರ್ಬೋದು ಪೈಗಂಬರ್ ಇರ್ಬೋದು ಯೇಸು ಇರ್ಬೋದು ಬಸವಣ್ಣ ಇರ್ಬೋದು ಶಂಕರಾಚಾರ್ಯರು ಇರ್ಬೋದು ಹೀಗೆ ಅನೇಕ ಜನರು ಗಾಂಧೀಜಿ ಇರ್ಬೋದು ಹೀಗೆ ನಾವು ಅನೇಕ ಜನರನ್ನು ನಾವು ನೋಡ್ಬೋದು ಅವರೆಲ್ಲ ಮಾತಾಡ್ತಾ ಕೂತಿದ್ರೆ ಇಷ್ಟು ಸಮಾಜದಲ್ಲಿ ಬದಲಾವಣೆ ಆಗ್ತಿರಲಿಲ್ಲ ಅವ್ರು ಎದ್ದು ಕೆಲಸ ಮಾಡಿದರು ಕೆಲಸ ಮಾಡಿದ್ದಕ್ಕೆ ಸಾವಿರಾರು ವರ್ಷ ಆದರೂ ನಾವು ಅವ್ರನ್ನ ನೆನ್ಪು ಮಾಡ್ತೀವಿ ಈ ಎಲ್ಲ ಜನ ಒಂದು ಕಡೆ ಆದರೆ ಇವರೆಲ್ಲ ಇತ್ತೀಚೆಗೆ ಹುಟ್ಟು ಬೆಳೆದವ್ರು ರೀ ಸಾವಿರ ಸಾವಿರ ವರ್ಷದಿಂದ ಭಾರತೀಯ ಋಷಿ ಮಹರ್ಷಿಗಳು ಇವರೆಲ್ಲ ಮಕ್ಕಳಿದ್ರೆ ಇವರೆಲ್ಲ ತಂದೆ ತಾಯಿಗಳ ಥರ ಮೇಲಿರ್ತಾರೆ ಅದಕ್ಕೆ ನನ್ನ ದೇಶ ನನ್ನ ಭಾರತ ಶ್ರೇಷ್ಠ ಭಾರತ ನನ್ನ ಭಾರತದಲ್ಲಿ ಹುಟ್ಟೋದೇ ಒಂದು ಪುಣ್ಯ ನನ್ನ ಭಾರತದಲ್ಲಿ ಕೊಡೋವಂಥ ಸಿಗುವಂಥ ಜ್ಞಾನವನ್ನು ಪಡೆಯೋದೇ ಒಂದು ಪುಣ್ಯ ನನ್ನ ಭಾರತದ ಋಷಿ ಮಹರ್ಷಿಗಳು ಅಪಾರವಾದ ಅನೇಕ ಆಯಾಮದ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಹತ್ತಲ್ಲ ಸಾವಿರ ಜನ್ಮ ಎತ್ತಿದ್ರು ಸಾಕಾಗೋದಿಲ್ಲ ಆದ ನನ್ನ ಭಾರತದ ಋಷಿಮಾರ್ಷಿಗಳು ನನ್ನ ಭಾರತದ ಅನೇಕ ಮಹತ್ತರವಾದ ಗ್ರಂಥಗಳು ಎಲ್ಲೂ ದ್ವೇಷವನ್ನು ಬಿತ್ತಲಿಲ್ಲ ಎಲ್ಲೂ ಏನು ಹೊಸ ಜಾತಿಯನ್ನು ಹುಟ್ಟಾಕಿ ಅಂತ ಹೇಳಲಿಲ್ಲ ಎಲ್ಲೂ ಏನು ಜನಗಳನ್ನೆಲ್ಲ ಪರಿವರ್ತನೆ ಮಾಡಿ ಜಾತಿಯನ್ನು ಬೆಳೆಸಿ ಅಂತ ಹೇಳಲಿಲ್ಲ ಜಾತಿ ಧರ್ಮದ ಹೆಸರಲ್ಲಿ ಹೊಡೆದಾಟ ಬಡದಾಟ ಬೆಂಕಿ ಕೊಲೆ ಸುಲಿಗೆ ದೊಂಬಿಗಳನ್ನು ಸೃಷ್ಟಿ ಮಾಡುವಂಥ ಯಾವ ಗ್ರಂಥಗಳು ನಮ್ಮ ದೇಶದಲ್ಲಿಲ್ಲ ನಮ್ಮ ಯಾವ ಋಷಿಮಾರ್ಷಿಗಳು ಕೊಡಲಿಲ್ಲ ನಮ್ಮ ಯಾವ ಸಾಧು ಸಂತರು ತಿಳಿಸಲಿಲ್ಲ ಅದಕ್ಕೆ ಇಡೀ ಪ್ರಪಂಚಕ್ಕೆ ಬೇಕಾಗಿರೋದು ಭಾರತೀಯ ಸಂಸ್ಕೃತಿ ಭಾರತೀಯ ಸನಾತನ ಧರ್ಮದ ಅನೇಕ ಆಯಾಮದ ಅನೇಕ ಮಾರ್ಗಗಳು ಬೇಕಾಗಿದೆ ಈ ಎಲ್ಲ ಮಾರ್ಗಗಳನ್ನು ಯಾರಪ್ಪ ಅಂದರೆ ಮತ್ತೆ ನಾವು ವಾಪಸ್ ಬರಬೇಕಾಯ್ತ ಸಾವಿರ ಸಾವಿರ ವರ್ಷದ ಹಿಂದೆ ತಿಳಿಸಂಥ ಋಷಿ ಮಹರ್ಷಿಗಳು ಆ ಋಷಿ ಮಹರ್ಷಿಗಳು ಅನೇಕ ಲಕ್ಷಾಂತರ ಋಷಿ ಮಹರ್ಷಿಗಳು ಕ್ರೋಢೀಕರಣ ಮಾಡಿಕೊಂಡು ಅವರು ತಮ್ಮ ಏನು ಲಾಭವನ್ನು ತಗೊಳ್ತಾ ಇದ್ರು ಅಧ್ಯಯನ ಮಾಡ್ತಾಯಿದ್ರು ಈ ರೀತಿ ಲಕ್ಷಾಂತರ ಋಷಿ ಮಹರ್ಷಿಗಳ ಹತ್ರ ಇದ್ದಂಥ ಜ್ಞಾನವನ್ನು ಕ್ರೋಢೀಕರಣ ಮಾಡಿ ಅದನ್ನು ಮತ್ತೆ ಸಾಧಕ ಬಾಧಕಗಳನ್ನು ನೋಡಿ ಯಾವುದು ಸರಿ ಯಾವುದು ತಪ್ಪು ಇದನ್ನೆಲ್ಲಿ ಜೋಡಿಸ್ಬೇಕು ಇದನ್ನೆಲ್ಲಿ ಜೋಡಿಸ್ಬೇಕು ಇದು ಯಾಕೆ ಮೇಲಿರಬೇಕು ಇದ್ಯಾಕೆ ಕೆಳಗಿರಬೇಕು ಅಂತ ಈ ರೀತಿ ಅನೇಕ ಆಯಾಮದಲ್ಲಿ ಸ್ವ ಅನುಭವದಲ್ಲಿ ಪರೀಕ್ಷೆ ಮಾಡಿ ಜೋಡಿಸಿ ಕೊಟ್ಟಂಥ ಅದ್ಭುತವಾದ ಜ್ಞಾನವೇ ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗ ಸುಮಾರು ಎಂಬತ್ನಾಲ್ಕು ಲಕ್ಷ ಋಷಿ ಮಹರ್ಷಿಗಳಿಂದ ಪಡೆದಂಥ ಜ್ಞಾನ ಅಂತ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಪಡೆದಂಥ ಜ್ಞಾನ ಅಂತ ಹೇಳ್ತಾರೆ ಹಾಗೆ ಅನೇಕ ಅಭ್ಯಾಸಗಳಿಗೆ ಋಷಿ ಮಹರ್ಷಿಗಳ ಹೆಸರುಗಳೇ ಇದ್ದಾವೆ ಅನೇಕ ಅಭ್ಯಾಸಗಳಿಗೆ ವೃಕ್ಷಗಳ ಹೆಸರು ಇದ್ದಾವೆ ಅನೇಕ ಅಭ್ಯಾಸಗಳಿಗೆ ಪ್ರಾಣಿ ಪಕ್ಷಿಗಳ ಹೆಸರಿದ್ದಾವೆ ಹಾಗಾಗಿ ಈ ಅದ್ಭುತವಾದ ಜ್ಞಾನ ಅಷ್ಟಾಂಗ ಯೋಗ ಈ ಅಷ್ಟಾಂಗ ಯೋಗದ ಬಗ್ಗೆ ನಾನು ಮಾತಾಡ್ತಾ ನೀವು ಕೇಳ್ತಾ ಹಾಗೆ ಅಭ್ಯಾಸ ಮಾಡ್ತಾ ಅನೇಕ ವಿಚಾರಗಳನ್ನು ನಾವೆಲ್ಲ ತಿಳ್ಕೊಳ್ತಾ ಬಂದಿದ್ದೀವಿ ಹಾಗೆ ಇವತ್ತು ಮೂವತ್ತೆರಡನೇ ದಿನ ಇನ್ನು ಮೂರು ದಿನ ನಾನು ಪ್ರತಿದಿನ ಫೇಸ್ಬುಕ್ ಲೈವಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದಂಥ ಕಾರ್ಯಕ್ರಮನ ಇನ್ನು ಮೂರು ದಿನ ಅಂದರೆ ಮೂವತ್ತೈದನೇ ದಿನಕ್ಕೆ ನಾನು ಮುಕ್ತಾಯ ಮಾಡ್ತೀನಿ ಆನಂತರ ಬೇರೆ ಆಯಾಮದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಬಹಳ ಜನ ಈಗಲೇ ಬೇಜಾರು ಮಾಡಿಕೊಂಡು ತುಂಬ ಬೇಜಾರು ಮಾಡಿಕೊಂಡು ವಾಟ್ಸಪ್ ಮಾಡಿದ್ದೀರ ಅನೇಕ ಜನರು ದಯವಿಟ್ಟು ಈ ಫೇಸ್ಬುಕ್ ಲೈವನ್ನು ನಿಲ್ಲಿಸ್ಬೇಡಿ ಮುಂದುವರಿಸಿ ಅಂತ ಖಂಡಿತ ನನಗೂ ಆಸೆ ಇದೆ ಆದರೆ ಫೇಸ್ಬುಕ್ ಲೈವನ್ನು ನಾನು ಸ್ಟಾಪ್ ಮಾಡಬೇಕು ಅಂತ ಇದ್ದೀನಿ ಯಾಕೆಂದರೆ ನಿರ್ದಿಷ್ಟವಾದ ಅಭ್ಯಾಸಗಳನ್ನು ಡೇ ಒನ್ನಿಂದ ನಾನು ಹೇಳ್ಕೊಡ್ತಾ ಬಂದಿದ್ದೀನಿ ಕೇವಲ ನಲವತ್ತೈದು ನಿಮಿಷದಲ್ಲಿ ಹೇಗೆ ನೀವೆಲ್ಲ ಅಭ್ಯಾಸಗಳನ್ನು ಪುನರಾವರ್ತನೆ ಮಾಡಿಕೊಂಡು ಅಭ್ಯಾಸ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ ಅದರ ಜೊತೆಯಲ್ಲಿ ಅನೇಕ ಸಂಸ್ಕಾರವಂಥ ಮಾತುಗಳು ಅನೇಕ ಜ್ಞಾನ ಕೊಡುವಂಥ ಮಾತುಗಳು ಅನೇಕ ಆಯುರ್ವೇದದ ಟಿಪ್ಸ್ಗಳನ್ನು ನಾನು ಕೊಡ್ತಾಯಿದ್ದೆ ಆಯುರ್ವೇದದ ಟಿಪ್ಸನ್ನು ನಾನು ಕಮ್ಮಿ ಕೊಡ್ತಾ ಇದ್ದೀನಿ ಆದರೆ ಹೆಚ್ಚು ಜ್ಞಾನವನ್ನು ಕೊಡ್ತಾ ಇದ್ದೆ ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಮೂವತ್ತ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಇನ್ನು ತ್ರೀ ಡೇಸ್ ನಾನು ಈ ಕಾರ್ಯಕ್ರಮವನ್ನು ಮುಂದು ಮುಂದುವರಿಸ್ತೀನಿ ಆಫ್ಟರ್ ತ್ರೀ ಡೇಸ್ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಲೈವನ್ನು ನಾನು ನಿಲ್ಲಿಸ್ತಾ ಇದ್ದೀನಿ ಹಾಗಂತ ಯಾರು ಹತಾಶೆ ಮಾಡ್ಕೊಳ್ಳೋದು ಬೇಡ ಬೇಜಾರು ಮಾಡ್ಕೊಳ್ಳೋದು ಬೇಡ ನಾಳೆ ಮಧ್ಯಾಹ್ನದಿಂದ ನಾನು ಫೇಸ್ಬುಕ್ ಲೈವನ್ನು ಶುರು ಮಾಡ್ತಾ ಇದ್ದೀನಿ ದಿನಕ್ಕೊಂದು ಆರೋಗ್ಯ ಸೂತ್ರ ಅಂತ ನಾಳೆ ಸರಿಯಾಗಿ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ದಯವಿಟ್ಟು ಎಲ್ಲರೂ ಗಮನ ಕೊಡಿ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಪ್ರತಿದಿನ ದಿನಕ್ಕೊಂದು ಆರೋಗ್ಯ ಸೂತ್ರ ಅಂತ ಒಂದೊಂದು ವಿಚಾರಗಳನ್ನ ನಾನು ಇಟ್ಟುಕೊಂಡು ನಿಮ್ಮ ಮುಂದೆ ಬರ್ತೀನಿ ಫೇಸ್ಬುಕ್ ಲೈವಲ್ಲಿ ಈ ಫೇಸ್ಬುಕ್ ಲೈವಲ್ಲಿ ಪ್ರಶ್ನೋತ್ತರ ಇರುತ್ತೆ ನೀವು ಪ್ರಶ್ನೆ ಕೇಳ್ತೀರಾ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ನೀವು ಪ್ರಶ್ನೆ ಕೇಳ್ತೀರಾ ಉತ್ತರ ಕೊಡ್ತಾ ಹೋಗ್ತೀನಿ ನಿಮ್ಮೆಲ್ಲರ ಪ್ರಶ್ನೆ ವಾಟ್ಸಪ್ಪಲ್ಲೇ ಇರಬೇಕು ಖಂಡಿತ ಫೇಸ್ಬುಕ್ ಲೈವಲ್ಲ ಏನೇ ಪ್ರಶ್ನೆ ಕೇಳೋದಿದ್ರು ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ವೆನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಈ ನಂಬರ್ನ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ನೀವು ಪ್ರಶ್ನೆಯನ್ನು ಹಾಕಿದರೆ ವಾಟ್ಸಾಪಲ್ಲಿ ಅದನ್ನೆಲ್ಲ ನಾವು ಲಿಸ್ಟ್ ಮಾಡ್ಕೊಳ್ತೀವಿ ಲಿಸ್ಟ್ ಮಾಡಿಕೊಂಡು ನಾಳೆ ಬೆಳಿಗ್ಗೆಯಿಂದ ಪ್ರತಿದಿನ ಫೇಸ್ಬುಕ್ ಲೈವಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಇದನ್ನು ಕೂಡ ಸ್ವಲ್ಪ ದಿನ ಮುಂದುವರ್ಸೋಣ ಯಾಕೆಂದರೆ ಲಾಕ್ಡೌನು ಮುಂದುವರಿಯುವಂಥ ಸೂಚನೆ ಇದೆ ಲಾಕ್ಡೌನ್ ಮುಂದುವರಿಯುತ್ತೆ ಅಂದಾಗ ಸುಮ್ಮನೆ ಕೂರೋದು ಬೇಡ ಅನೇಕ ಆಯಾಮದಲ್ಲಿ ಜ್ಞಾನ ತಿಳುವಳಿಕೆ ತೊಗೋಬೇಕಾಗಿದೆ ಆ ತಿಳುವಳಿಕೆಯನ್ನು ನನ್ನ ಹತ್ರ ಹೇಗೂ ಇದೆ ನಾನು ಪಡ್ಕೊಂಡಿದ್ದೀನಿ ಕಳೆದ ಒಂಬತ್ತು ವರ್ಷದಿಂದ ಅಧ್ಯಯನ ಮಾಡಿ ಅನೇಕ ಸಾಧು ಹತ್ರ ಅನೇಕ ಸಾಧಕರ ಹತ್ರ ಹೋಗಿದ್ದೀನಿ ಆ ಎಲ್ಲ ಜ್ಞಾನವನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೀನಿ ನೀವು ಹಾಗೆ ತಗೊಳ್ಳಿ ಇಲ್ಲಿ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಯಾವುದೇ ಭ್ರಮೆಗಳಿಲ್ಲ ಏನೂ ಇಲ್ಲ ಆದ ಕೇವಲ ಜ್ಞಾನದ ಪಡೆಯುವಿಕೆ ಹಂಚುವಿಕೆ ಪಡೆಯುವಿಕೆ ಹಂಚುವಿಕೆ ನಾವೆಲ್ಲರೂ ಜ್ಞಾನ ಪಡೆಯೋಣ ನಾವೆಲ್ಲರೂ ಜ್ಞಾನವನ್ನು ಹಂಚೋಣ ಹಾಗೆ ಮರೆಯೋದು ಬೇಡ ನಾನು ಈ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಮಾಡಿದ್ದೀನಿ ಕಳೆದ ಐದು ವರ್ಷದ ಹಿಂದೆ ನಾನು ಈ ಪ್ರಯತ್ನಕ್ಕೆ ಮನಸ್ಸು ಮಾಡಿದ್ದೆ ಯಾಕೋ ಕಾಲ ಕೂಡಿ ಬಂದಿರಲಿಲ್ಲ ಮತ್ತು ನಾನು ಈ ಕೆಲಸವನ್ನು ಕೈ ಹಾಕಿ ಸಂಪೂರ್ಣವಾಗಿ ಇಲ್ಲೊಂದು ನಂದನವನ್ನು ಥರ ಮಾಡಬೇಕು ಅಂತ ನಾನು ಗುರಿ ಇಟ್ಕೊಂಡಿದ್ದೀನಿ ಅದ್ರ ಬಗ್ಗೆ ಒಂದು ಚಿಕ್ಕ ಒಂದು ಡಾಕ್ಯುಮೆಂಟ್ ಇರ್ತಾರೆ ಒಂದು ಇಪ್ಪತ್ತೈದು ನಿಮಿಷದ ವೀಡಿಯೋ ಮಾಡಿದ್ದೆ ಫೇಸ್ಬುಕ್ಕಲ್ಲಿ ಕೂಡ ಲಿಂಕ್ ಕಳಿಸಿದ್ದೀನಿ ಯೂಟ್ಯೂಬಲ್ಲಿ ನಾನು ಅದನ್ನು ಹಾಕಿದ್ದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಆದ ಪ್ರತಿದಿನ ನಾವು ಇಲ್ಲಿವರೆಗೂ ಅನೇಕ ವಿಚಾರಗಳನ್ನ ನಾನು ಕೊಡ್ತಾ ಬಂದಿದ್ದೀನಿ ನೀವು ತಿಳ್ಕೊಳ್ತಾ ಬಂದಿದ್ದೀರಾ ಎಲ್ಲದಕ್ಕೂ ಉಚಿತವಾಗಿ ನಾನು ಕೊಟ್ಟಿದ್ದೀನಿ ಯಾವುದಕ್ಕೂ ನಾನು ಫೀಸ್ ಅಂತನೋ ಅಥವಾ ಇನ್ನೇನೋ ನಾನು ಕೇಳಿಲ್ಲ ಆದರೆ ನಿಮ್ಮೆಲ್ಲರ ಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಕೈ ಮುಗಿದು ಕಳಕಳಿಯಿಂದ ಕೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಆರ್ಥಿಕ ಸಹಕಾರ ನನಗೆ ಬೇಕಾಗಿದೆ ಅಕೌಂಟ್ ನಂಬರನ್ನು ಕೂಡ ನಾನು ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ನಾನು ವಾಟ್ಸಪ್ ಮಾಡ್ತೀನಿ ದಯವಿಟ್ಟು ನಿಮಗೇನು ಸಾಧ್ಯ ಆಗುತ್ತದು ಅದು ಸಾವಿರ ರೂಪಾಯಿ ಇರ್ಬೋದು ಎರಡು ಸಾವಿರ ರೂಪಾಯಿ ಇರ್ಬೋದು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಹೀಗೆ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ದಯವಿಟ್ಟು ಕೊಡಿ ದಯವಿಟ್ಟು ಕೊಡಿ ಒಬ್ಬ ಗುರು ಕೇಳಬಾರ್ದು ಅಂತ ಹೇಳ್ತಾರೆ ಒಬ್ಬ ಗುರು ಕೇಳಿದರೆ ಯೋಚನೆ ಮಾಡಿದಲೆ ಎರಡನೇ ಯೋಚನೆ ಮಾಡಿದಲೆ ಕೊಡಬೇಕು ಅಂತ ಕೂಡ ನಮ್ಮ ಋಷಿ ಮಹರ್ಷಿಗಳು ಕೇಳಿದ್ದಾರೆ ನನ್ನ ವೈಯಕ್ತಿಕ ಅಲ್ಲ ನನ್ನ ಸ್ವಾರ್ಥಕ್ಕಲ್ಲ ಈ ಪವಿತ್ರವಾದ ಸುಂದರವಾದ ಒಂದು ಸಾವಿರ ವರ್ಷದ ಇತಿಹಾಸ ಇರತಕ್ಕಂಥ ಈ ಪುರಾತನ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಸದ್ಯದಲ್ಲೇ ಅದಕ್ಕೊಂದು ಸುಂದರವಾದ ಟ್ರಸ್ಟ್ ಮಾಡ್ತೀವಿ ಟ್ರಸ್ಟ್ ಮಾಡಿ ಮತ್ತೆ ನಾನು ಬೇರೆ ಬೇರೆ ಆಯಾಮದಲ್ಲಿ ನಾನು ಸಹಕಾರ ಕೇಳ್ತೀನಿ ಸದ್ಯಕ್ಕೆ ನನಗೆ ಒಂದು ಸ್ವಲ್ಪ ಅಮೌಂಟ್ ಬೇಕಾಗಿದೆ ಯಾಕೆಂದರೆ ಇಲ್ಲಿ ಅನೇಕ ಸುಂದರವಾದಂಥ ವಿಶಿಷ್ಟವಾದಂಥ ವಿಭಿನ್ನವಾದಂಥ ಅತ್ಯಂತ ಶಕ್ತಿಯುತವಾದಂಥ ಆರೋಗ್ಯಕ್ಕೆ ಅತೀ ಮುಖ್ಯವಾದಂಥ ಸುಮ್ಮನೆ ಈ ಗಾಳಿಯಲ್ಲಿ ಕೂತ್ರೆ ಸಾಕು ನಿಮಗೆ ರೋಗ ಹೋಗಬೇಕು ಶ್ವಾಸಕೋಶದ ರೋಗ ಚರ್ಮ ರೋಗ ಹೋಗಬೇಕು ಆ ರೀತಿ ವಿಭಿನ್ನವಾದಂಥ ಶ್ರೇಷ್ಠ ಇಷ್ಟವಾದ ಔಷಧಿಯ ಗಿಡಗಳು ಹಣ್ಣಿನ ಗಿಡಗಳು ಹೂವಿನ ಗಿಡಗಳನ್ನು ಹಾಕಬೇಕು ಅಂತ ಮಾಡಿದ್ದೀನಿ ಮತ್ತೊಮ್ಮೆ ನಾನು ಬೇಡ್ತಾ ಇದ್ದೀನಿ ಭಿಕ್ಷೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ನೀವೆಲ್ಲರೂ ನಿಮ್ಮ ಶಕ್ತಾನುಸಾರ ನನಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಪ್ರಾಣಾಯಾಮಕ್ಕೆ ಹೋಗೋಣ ಬಹುಶಃ ನೀವೆಲ್ಲರೂ ಉತ್ತರ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ ಮತ್ತು ನಾನೇನು ನೆನ್ಪು ಮಾಡ್ತೀನಿ ವಿಭಾಗ ಪ್ರಾಣಾಯಾಮ ವಿಭಾಗ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ನಾನಿವತ್ತು ತೋರಿಸ್ತೀನಿ ನಾಳೆ ವಿಭಾಗ ಪ್ರಾಣಾಯಾಮ ಮಾಡೋದನ್ನು ಪ್ರಾಕ್ಟಿಕಲ್ಲಾಗಿ ನಾವು ನೀವು ಅಭ್ಯಾಸ ಮಾಡೋಣ ಇವತ್ತು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಹಾಗೆ ಅಕೌಂಟ್ ನಂಬರು ಹಾಗೆ ಇದ್ರಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋನ ನಿಮ್ಮೆಲ್ಲರಿಗೂ ವಾಟ್ಸಪ್ಪಲ್ಲಿ ವೈಯಕ್ತಿಕವಾಗಿ ನಾನು ಇವತ್ತು ಹಾಕ್ತೀನಿ ನೀವೆಲ್ಲರೂ ಆ ಒಂದು ಪುಟ್ಟ ವಿಡಿಯೋ ಗಮನಿಸಬೇಕು ನಿಮ್ಮ ಮನಸ್ಸಿಗೆ ಏನು ಖುಷಿ ಅನಿಸುತ್ತೋ ದಯವಿಟ್ಟು ಆ ಸಹಕಾರವನ್ನು ಕೊಡಿ ನಾನು ತಗೊಳ್ಳಿಕ್ಕೆ ಸಿದ್ಧ ಇದ್ದೀನಿ ಅದು ಚಿಕ್ಕದು ದೊಡ್ಡದು ಅಂತ ಯಾವುದೇ ಇಲ್ಲ ನೋಡೋಣ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅಂತಾರೆ ಪಾಪಿಯ ಧನ ಅಂದರೆ ಏನು ಅಂತ ಎರಡು ಮಾತು ಹೇಳಿ ಆ ಪ್ರಾಣಾಯಾಮಕ್ಕೆ ಹೋಗ್ತೀನಿ ಒಳ್ಳೆಯ ಕೆಲಸಕ್ಕೆ ನಾವು ದುಡ್ಡು ಬಿಚ್ಚೋದೇ ಇಲ್ಲ ಸಹಕಾರ ಕೊಡೋದಿಲ್ಲ ಸಮಯ ಕೊಡೋದಿಲ್ಲ ಗಮನ ಕೊಡೋದಿಲ್ಲ ಆದರೆ ತುಂಬ ಪಾಪ ಹೆಚ್ಚಾದಾಗ ಕಿತ್ಕೊಂಡು ಹೋಗ್ತೀವಿ ಹತ್ತುತ್ತಾರೆ ಕಷ್ಟಪಟ್ಟು ಜುಗ್ಗ ತಂದಲ್ಲಿ ಹೆಂಡ್ತಿ ಕೊಡದಲೇ ಕೊಡದಲೆ ಮಕ್ಕಳಿಗೆ ಕೊಡದಲೆ ಸಮಾಜಕ್ಕೆ ಕೊಡ್ದಲೆ ಜುಗ್ಗ ಕೂಡಿಟ್ಕೊಂಡಂತ ಲಕ್ಷಾಂತರ ಹಣವನ್ನು ಕಿತ್ಕೊಂಡು ಹೋಗ್ತಾರೆ ಜೀವ ಹೋಗುತ್ತೆ ಅಂತ ಪರಿಸ್ಥಿತಿ ಬಂದಾಗ ಆ ರೀತಿ ವೇಸ್ಟ್ ಮಾಡೋದು ಬೇಡ ಅದು ಪಾಪಿಯ ಧನ ಅದು ಪ್ರಾಯಶ್ಚಿತ್ತಕ್ಕೆ ಯಾರೋ ಕತೆ ಹೇಳ್ತಾರೆ ಆ ಟೆಸ್ಟು ಈ ಟೆಸ್ಟು ಅಂತೇಳಿ ಸುಳ್ಳು ಸುಳ್ಳೆ ಟೆಸ್ಟ್ ಹೇಳ್ತಾರೆ ಯಾಕೆಂದರೆ ಇನ್ವೆಸ್ಟ್ ಮಾಡಿದರೆ ತೆಗಿಬೇಕು ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಅಲ್ಲಿ ಕೊಡ್ತೀರಾ ಅದು ಪಾಪಿಯ ಧನ ಹಾಗೆ ಯಾರೋ ನಿಮಗೆ ಪ್ರೀತಿಯಿಂದ ಕತೆ ಹೇಳಿ ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡಿ ದುಡ್ಡು ಬಾಚ್ಕೊಂಡು ಹೋಗ್ತಾರೆ ದಟ್ ಈಸ್ ಕಾಲ್ಡ್ ಪಾಪಿಯ ಧನ ಆ ಥರ ಪಾಪಿಯ ಧನ ಆಗೋದು ಬೇಡ ನಾನು ಸುಮ್ಮನೆ ಸುಮ್ಮನೆ ಕೇಳೋದಿಲ್ಲ ಶ್ರೇಷ್ಠವಾದ ಕೆಲಸಕ್ಕೆ ನಾನು ನಿಮ್ಮ ಹತ್ರ ಭಿಕ್ಷೆ ಬೀಳಲಿಕ್ಕೆ ಬರೋದು ಅದು ಸುಮ್ಮನೆ ಸುಮ್ಮನೆ ಭಿಕ್ಷೆ ಬೇಡಲ್ಲ ಪದೇ ಪದೇನೂ ಭಿಕ್ಷೆ ಬೇಡಲ್ಲ ಭಿಕ್ಷೆ ಬೇಡದೆ ಅಪರೂಪಕ್ಕೆ ಭಿಕ್ಷೆ ಬೇಡಿದಾಗ ನೀವು ಕೊಡೋದು ನಿಮ್ಮ ಕರ್ತವ್ಯ ದಯವಿಟ್ಟು ಕೊಡಿ ಪಾಪಿಯ ಧನ ಪ್ರಾಯಶ್ಚಿಕ್ಕ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಹಾಗೆ ನಾಯಿಯ ಹಾಲು ಪಂಚಾಮೃತಕ್ಕೆ ಯಾವತ್ತೂ ಸಲ್ಲದು ಹ್ಞೂ ನಾಯಿಯ ಹಾಲು ನಾಯಿಗೆ ಸಲ್ಲುತ್ತೆ ಪಂಚಾಮೃತಕ್ಕೆ ಸಲ್ಲೋ ಹಾಲು ಪಂಚಾಮೃತಕ್ಕೆ ಸಲ್ಲುತ್ತೆ ಈ ರೀತಿ ಒಂದು ಪುಣ್ಯವಾದ ಕೆಲಸಕ್ಕೆ ಕೈ ಹಾಕಿದ್ದೀವಿ ತಾವೆಲ್ಲರೂ ಗಮನ ಕೊಡಿ ಆ ವಿಡಿಯೋ ತಾವೆಲ್ಲ ವಾಚ್ ಮಾಡಿ ನೀವು ನನಗೆ ಏನೋ ಒಂದಿಷ್ಟು ಸಹಕಾರವನ್ನು ಕೊಡಬೇಕು ವಾಚ್ ಮಾಡ್ದಲ್ಲಿ ಸಹಕಾರ ಕೊಡಬೇಡಿ ದಯವಿಟ್ಟು ಮತ್ತೆ ವಿನಂತಿ ಮಾಡ್ತಾ ಇದ್ದೀನಿ ಆ ವೀಡಿಯೋವನ್ನು ದಯವಿಟ್ಟು ವಾಚ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ ನಿನ್ನೆ ಅನೇಕ ಜನರು ಹೇಳಿದರು ಕೇವಲ ನಾನು ಕೊಡೋಲ್ಲ ಗುರುಗಳೇ ನನ್ನ ಸುತ್ತಮುತ್ತ ಬಂಧು ಬಾಂಧವರು ಸ್ನೇಹಿತರು ನಮ್ಮ ಆಫೀಸರ್ಸ್ ನಾವೆಲ್ಲರೂ ಸೇರಿಕೊಂಡು ಒಂದಿಷ್ಟು ಸಂಗ್ರಹ ಮಾಡಿ ನಾನು ಕೊಡ್ತೀನಿ ಸದ್ಯ ನಾನಿಷ್ಟು ಕೊಡ್ತಿದ್ದೀನಿ ಅಂತ ಕೂಡ ನೆನ್ನೆ ಅನೇಕ ಜನರು ಈಗ ಆಲ್ರೆಡಿ ಅಕೌಂಟಿಗೆ ಹಾಕಿದ್ದಾರೆ ಆನಂತರ ಯಾರ್ಯಾರು ಎಷ್ಟೆಷ್ಟು ಅಕೌಂಟಿಗೆ ಹಾಕಿದ್ದಾರೆ ಅಂತ ಕೂಡ ಒಂದಿನ ಫೇಸ್ಬುಕ್ ಲೈವಲ್ಲಿ ಬಂದು ನಾನು ನಿಮಗೆ ತಿಳಿಸ್ತೀನಿ ಈಗ ಕಾಲ್ ಸ್ಟ್ರೆಚ್ ಮಾಡೋಣ ಫ್ರೀ ಮಾಡ್ಕೊಳ್ಳೋಣ ಅಭ್ಯಾಸ ಮಾಡಬೇಕಾದ್ರೆ ನಾಡಿ ಶೋಧನ ಪ್ರಾಣಾಯಾಮದಿಂದನೇ ಪ್ರಾರಂಭ ಆಗುತ್ತೆ ವಿಭಾಗ ಪ್ರಾಣಾಯಾಮ ವಿಭಾಗ ಪ್ರಾಣಾಯಾಮ ಶ್ರೇಷ್ಠವಾದ ಪ್ರಾಣಾಯಾಮ ಆದ ಎಷ್ಟು ಶ್ರೇಷ್ಠವಾದ ಪ್ರಾಣಾಯಾಮ ವಿಭಾಗ ಪ್ರಾಣಾಯಾಮ ಅಂದರೆ ನೀವು ಯಾವತ್ತೂ ಕ್ಯಾಂಟ್ ಬಿಲೀವ್ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣಾಯಾಮದ ಹೆಸರೇ ವಿಭಾಗ ಪ್ರಾಣಾಯಾಮ ಫಸ್ಟ್ ನೋಟ್ ಮಾಡ್ಕೊಂಬಿಡಿ ಬುಕ್ಕಲ್ಲಿ ವಿಭಾಗ ಪ್ರಾಣಾಯಾಮ ಅಂದರೆ ಭಾಗಿಸೋದು ಒಂದಾಗಿರೋದನ್ನು ಒಂದು ಎರಡು ಮೂರು ನಾಲ್ಕು ಈ ರೀತಿ ಬಾಗ್ಸೋದು ವಿಭಾಗಿಸೋದು ಇದನ್ನು ವಿಭಾಗ ಪ್ರಾಣಾಯಾಮ ಅಂತ ಕರೀತಾರೆ ಏನನ್ನು ವಿಭಾಗ್ಸೋದು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ವಿಭಾಗ್ಸೋದು ಭಾಗ ಮಾಡೋದು ನನ್ನ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಕೇವಲ ಬಲಗಡೆ ಕಾಲಿಗೆ ಕಳಿಸೋದು ನನ್ನ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ಕೇವಲ ಎಡ ಎಡಗಡೆ ಕಾಲಿಗೆ ನನ್ನ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ಕೇವಲ ಹೊಟ್ಟೆ ಭಾಗಕ್ಕೆ ನನ್ನ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಕೇವಲ ಸೊಂಟಕ್ಕೆ ನನ್ನ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ದೇಹದ ಮೇಲ್ಭಾಗಕ್ಕೆ ನನ್ನ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ನಿರ್ದಿಷ್ಟವಾಗಿ ತಲೆಗೆ ನಿರ್ದಿಷ್ಟವಾಗಿ ಬಲಗಡೆ ಕೈಗೆ ನಿರ್ದಿಷ್ಟವಾಗಿ ಎಡಗಡೆ ಕೈಗೆ ನಿರ್ದಿಷ್ಟವಾಗಿ ಹೃದಯಕ್ಕೆ ಶ್ವಾಸಕೋಶಕ್ಕೆ ಹೀಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸ್ವಲ್ಪ ಪ್ರಾಣಶಕ್ತಿಯನ್ನು ನಿರ್ದಿಷ್ಟವಾಗಿ ಅಂಗಾಂಗಗಳಿಗೆ ಚಾನಲೈಸ್ ಮಾಡೋದನ್ನು ವಿಭಾಗ ಪ್ರಾಣಾಯಾಮ ಅಂತ ಕರೀತಾರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಯಾಕೆಂದರೆ ಇವತ್ತೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸುಮ್ಮನೆ ತೋರಿಸ್ತೀನಿ ನಾನು ನಾಳೆ ಅಭ್ಯಾಸ ಮಾಡೋಣ ಅಭ್ಯಾಸ ಮಾಡೋದಕ್ಕೆ ಮುಂಚೆ ಅದರಿಂದ ಲಾಭ ಏನು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ತಿಳ್ಕೊಂಡ ಮೇಲೆ ಅಭ್ಯಾಸ ಅದು ನಾಳೆ ಹೇಳ್ಕೊಡ್ತೀನಿ ನನ್ನ ಹತ್ರ ಒಂದು ಬಾಟಲಲ್ಲಿ ನೀರಿದೆ ಈ ನೀರು ನಾನು ಮೋಟರ್ ಆನ್ ಮಾಡಿ ನಂಗೆ ಸ್ವಲ್ಪ ನೀರಿದೆ ನನ್ನ ಬೋರ್ವೆಲ್ ನಾನು ಆನ್ ಮಾಡಿಲ್ ಬಿಟ್ರೆ ಇದಿಷ್ಟೇ ಜಾಗ ನೆನೆಯುತ್ತೆ ಆದರೆ ಬುದ್ಧಿವಂತ ರೈತ ಏನು ಮಾಡ್ತಾನೆ ಅಂದರೆ ಅದಕ್ಕೊಂದು ಪೈಪ್ ಹಾಕಿ ವಾಲ್ ಕೊಡ್ತಾನೆ ಈ ವಾಲ್ ಆಫ್ ಮಾಡಿ ಈ ವಾಲ್ ಆನ್ ಮಾಡಿದರೆ ಅವ್ನಿಗೆ ಇಷ್ಟ ಬಂದ ಜಾಗಕ್ಕೆ ಅಲ್ಲಿ ಹೋಗಿ ನೀರು ಬೀಳುತ್ತೆ ಆ ನೀರಿಂದ ಆ ಗಿಡ ಬೆಳೆಯುತ್ತೆ ಹಾಗೆ ಇದಕ್ಕೆ ಸಾಕು ಅಂದಾಗ ಆಫ್ ಮಾಡ್ತಾನೆ ಮತ್ತೆ ಯಾವುದೋ ಒಂದು ಗಿಡಕ್ಕೆ ಚಾನಲೈಸ್ ಮಾಡ್ತಾನೆ ವಾಲ್ ಆನ್ ಮಾಡಿದರೆ ಅಲ್ಲಿ ಹೋಗಿ ಬೆಳೆಯುತ್ತೆ ಹಾಗೆ ಇನ್ನೊಂದು ಯಾವುದೋ ಇಲ್ಲೊಂದು ಹಣ್ಣಿನ ಗಿಡ ತುಂಬ ಶ್ರೇಷ್ಠವಾದ ತುಂಬ ವಿಭಿನ್ನವಾದಂಥ ಈ ಭೂಮಿ ಮೇಲೆ ಸಿಗದಂಥ ವಿಶೇಷವಾದಂಥ ಹಣ್ಣಿನ ಮರ ಇದೆ ಅಂತ ಅಂದ್ಕೊಳ್ಳೋಣ ಆ ರೀತಿ ಒಂದು ಗಿಡ ಬೆಳೆಸಿದ್ದೀನಿ ಅಂದ್ರೆ ಈ ಎಲ್ಲ ಗೇಟ್ಗಳನ್ನ ಕ್ಲೋಸ್ ಮಾಡ್ತಾನೆ ಈ ಕಡೆ ವಾಲ್ ಆನ್ ಮಾಡಿ ನೀರು ಬಿಡ್ತಾನೆ ಈ ರೀತಿ ಹೇಗೆ ರೈತ ಅವನಿಗೆ ಇಷ್ಟ ಬಂದ ಕಡೆಗೆ ನಿರ್ದಿಷ್ಟವಾಗಿ ಇಂದ ಅಥವಾ ಬಾವಿಯಿಂದ ನೀರನ್ನು ತೆಗೆದು ಚಾನಲೈಸ್ ಮಾಡ್ತಾನೋ ಹಾಗೆ ನಮ್ಮ ದೇಹದಲ್ಲಿ ಪ್ರಾಣ ಪ್ರಾಣಶಕ್ತಿಯನ್ನು ನಿರ್ದಿಷ್ಟವಾದ ಅಂಗಾಂಗಗಳಿಗೆ ಚಾನಲೈಸ್ ಮಾಡದೆ ವಿಭಾಗ ಪ್ರಾಣಾಯಾಮ ಈ ವಿಭಾಗ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ನೋಡಿ ವಜ್ರಾಸನದಲ್ಲೇ ಕೂರಬೇಕು ವಜ್ರಾಸನ ಬಿಟ್ಟು ಬೇರೆ ಯಾವ ಆಸನೂ ಇದಕ್ಕೆ ಸೂಟಬಲ್ ಅಲ್ಲ ಕೆಲವೊಂದು ಅಭ್ಯಾಸ ಮಾಡೋಕ್ಕೆ ಸುಖಾಸನೂ ಕೂರ್ಬೋದು ಆದರೆ ನೂರಕ್ಕೆ ನೂರಲ್ಲ ನೂರಕ್ಕೆ ಸಾವಿರ ಪಟ್ಟು ಲಾಭ ಸಿಗಬೇಕು ಅಂದರೆ ವಜ್ರಾಸನದಲ್ಲೇ ಕೂರಬೇಕು ನೀವು ಹೇಳ್ಬೋದು ಸಾರ್ ನನಗೆ ವಜ್ರಾಸನ ಕೂರೋಕ್ಕಾಗಲ್ಲ ಅಂತ ಖಂಡಿತ ವಜ್ರಾಸನ ಕೂರೋಕ್ಕಾಗಲ್ಲ ಅಂದರೆ ಹೇಗೆ ಕೂರ್ಬೋದು ಅಂತ ನಾನು ನಾಳೆ ತೋರಿಸ್ಕೊಡ್ತೀನಿ ಮೊದಲು ನಾವು ವಜ್ರಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡೋದು ಹೇಗೆ ನೋಡೋಣ ವಜ್ರಾಸನದಲ್ಲಿ ಕೂತಾಗ ನಾಲ್ಕು ಬೆರಳು ಅಂತರ ಇರಬೇಕು ನಿಮ್ಮ ಎರಡೂ ಮೊಣಕಾಲಿನ ಮಧ್ಯ ನಾಲ್ಕು ಬೆರಳು ಅಂತರ ಇರಲಿ ಹಾಗೆ ಹಿಂದೆ ಕೂಡ ನಾನು ತೋರಿಸ್ತೀನಿ ಕಾಲು ಬೆರಳು ಗಮನ ಕೊಡಿ ಹೀಗಿರೋದು ಬೇಡ ಕಾಲು ಬೆರಳು ಉದ್ದ ಸ್ಟ್ರೆಚ್ ಮಾಡಿರ್ತೀರ ಕಾಲು ಬೆರಳು ಉದ್ದ ಸ್ಟ್ರೆಚ್ ಮಾಡಿದರೆ ಇಲ್ಲಿ ಕೂಡ ಈ ಎರಡು ಹಿಂಬಡಿಗಳ ಮಧ್ಯ ಒಂದು ನಾಲ್ಕು ಬೆರಳು ಅಂತರ ಇರಲಿ ಹೀಗೆ ಅಗಲ ಮಾಡಿ ಕುತ್ಕೋಬೇಡಿ ದಯವಿಟ್ಟು ನೇರ ಇರಬೇಕು ನಾಲ್ಕು ಬೆರಳು ಅಂತರ ಇರಲಿ ಎರಡು ಮೊಣಕಾಲು ಮಧ್ಯೆ ನಾಲ್ಕು ಬೆರಳು ಅಂತರ ಎರಡು ಹಿಮಡಿಗಳ ಮಧ್ಯೆ ನಾಲ್ಕು ಬೆರಳು ಅಂತರ ಇರುತ್ತೆ ಇದೇ ರೀತಿ ಇರಬೇಕು ವಜ್ರಾಸನ ಹಾಗೆ ವಜ್ರಾಸನದಲ್ಲಿ ಕೂತಾಗ ತುಂಬ ಕಾಲು ನೋವು ಬರುತ್ತೆ ಬಹಳ ಕಷ್ಟ ಆಗುತ್ತೆ ಅಂದರೆ ದಯವಿಟ್ಟು ಗಮನ ಕೊಡಿ ಇದು ಚಿಕ್ಕದಿದೆ ನಾಳೆ ತೊಗೊಂಬರ್ತೀನಿ ದಪ್ಪ ಒಂದು ಬೆಡ್ಶೀಟ್ ತೊಗೊಳ್ಳಿ ರೋಲ್ ಮಾಡಿ ರೋಲ್ ಮಾಡಿ ನಿಮ್ಮ ಕಾಲಿನ ಕೆಳಗೆ ಸೈಡಿಂದ ತೋರಿಸ್ತೀನಿ ನಿಮಗೆ ಅರ್ಥ ಆಗುತ್ತೆ ಈ ಭಾಗ ಇದೆ ಈ ಭಾಗದ ಕೆಳಗಡೆಗೆ ಈ ಬಟ್ಟೆ ಬರಬೇಕು ರೋಲ್ ಮಾಡಿದ್ದು ಈ ರೀತಿ ಇಟ್ಕೊಂಡು ಕೂತ್ಕೊಂಡ್ರೆ ಗಂಟೆಗಟ್ಟಲೆ ವಜ್ರಾಸನದಲ್ಲಿ ಕೂರ್ಬೋದು ಇದು ಕೂರ್ತಕ್ಕಂಥ ವಿಧಾನ ವಜ್ರಾಸನದಲ್ಲಿ ವಿಭಾಗ ಪ್ರಾಣಾಯಾಮಕ್ಕೆ ಸಿದ್ಧತೆ ನಾಳೆ ಇದ್ರ ಬಗ್ಗೆ ಇನ್ನೊಂದಿಷ್ಟು ಬೆಡ್ಶೀಟ್ ತಂದು ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಯಾವ್ಯಾವ ಅಭ್ಯಾಸ ಮಾಡಬೇಕು ಅಂತ ಸ್ಟೆಪ್ಸ್ ಹೇಳ್ತೀನಿ ನೋಡ್ಕೊಂಬಿಡಿ ಮೊದಲಿಗೆ ನಾಡಿ ಶೋಧನಾ ಪ್ರಾಣಾಯಾಮ ಕನಿಷ್ಠ ಪಕ್ಷ ಹದಿನೈದು ಸುತ್ತು ಆನಂತರ ಕನಿಷ್ಠ ಕನಿಷ್ಠ ಪ್ರಾಣಾಯಾಮ ಹದಿನೈದು ಸುತ್ತು ಮಧ್ಯಮ ಪ್ರಾಣಾಯಾಮ ಹದಿನೈದು ಸುತ್ತು ಜ್ಯೇಷ್ಠ ಪ್ರಾಣಾಯಾಮ ಎರಡೂ ಕೈಗಳನ್ನ ಮೇಲೆ ತರ್ತೀರ ಹಂಗೈ ಹಿಂಭಾಗ ಮಾಡ್ತೀರ ಕೈ ಮಡಚಬೇಕು ಮೊಣಕೈ ದೂರ ದೂರ ಇರಬಾರ್ದು ಎರಡೂ ಮೊಣಕೈ ಕೂಡಿ ಇರಬೇಕು ಹಿಂದ್ಗಡೆ ಕೈಗಳು ಫ್ರೀ ಆಗಿರಬೇಕು ಗಮನಿಸಿ ಕೈ ಮೇಲೆತ್ತೀರಾ ಹಂಗಾಗಿ ಹಿಂಭಾಗ ಗಲ್ಲ ಫಸ್ಟ್ ಎದೆಗೆ ತಾಗಿಸ್ತೀರ ಒತ್ತಬೇಕು ಆನಂತರ ಎದೆಯನ್ನು ಸ್ಟ್ರೆಚ್ ಮಾಡಬೇಕು ಹಾಗೆ ಕೈ ಮೇಲೆ ತರ್ತೀರ ಜ್ಯೇಷ್ಠ ಪ್ರಾಣಾಯಾಮ ಆನಂತರ ದೇಹ ಅಷ್ಟರಲ್ಲಿ ಉಷ್ಣ ಹೆಚ್ಚಾಗಿರುತ್ತೆ ದೌತಿ ಗಾಳಿ ತುಂಬ ತುಂಬ್ಕೊಳ್ತೀರ ಶಕ್ತಿಯುತವಾಗಿ ಒಂದೇ ಸರಿ ತುಂಬ್ಕೊಂಡು ಗಾಳಿಯನ್ನು ಮೂರು ಸ್ಟೆಪ್ಪಲ್ಲಿ ಹೊರ ಹಾಕ್ತೀರ ದೌತಿ ದೌತಿ ಆದಮೇಲೆ ಚಿನ್ಮುದ್ರೆ ಚಿನ್ಮುದ್ರೆ ನಾವು ಯಾವಾಗಲೂ ಹೀಗಿರ್ತೀವಿ ಚಿನ್ಮುದ್ರೆ ಎರಡು ತೊಡೆಯ ಮಧ್ಯಭಾಗ ಹಸ್ತ ತೊಡೆಕ್ತಾಗಿರಬೇಕು ಬೆನ್ನೇರ ಕೈ ದೂರ ಇರಬಾರ್ದು ಕೈಗಳು ದೇಹದ ಪಕ್ಕ ಇರಬೇಕು ಚಿನ್ಮುದ್ರೆ ಆ ನಂತರ ಹದಿನೈದು ಸುತ್ತಾದಮೇಲೆ ಚಿನ್ಮಯ ಮುದ್ರೆ ಕ್ಷಮಿಸಿ ಚಿನ್ಮುದ್ರೆ ಚಿನ್ಮಯ ಮುದ್ರೆ ಚಿನ್ಮಯ ಮುದ್ರೆ ಹೇಗೆ ಇಟ್ಕೊಳ್ತೀರಾ ಅಂದರೆ ಮೂರು ಬೆರಳು ಫೋಲ್ಡ್ ಮಾಡ್ತೀರಾ ಚಿನ್ಮಯ ಮುದ್ರೆ ಇಲ್ಲಿ ಕೂಡ ದೇಹ ನೇರವಾಗಿ ಇಟ್ಕೊಂಡು ಉಸಿರಾಟ ಮಾಡ್ತೀರಾ ಆನಂತರ ಆದಿಮುದ್ರೆ ಎರಡೂ ಹೆಬ್ಬೆರಳನ್ನು ಮಡಿಸ್ತೀರಾ ಅದ್ರ ಮೇಲೆ ನಾಲ್ಕು ಬೆರಳನ್ನು ಮಡಿಸ್ತೀರ ಬಿಗಿಯಾಗಿ ಹಿಡ್ಕೊಳ್ತೀರಾ ಆದಿಮುದ್ರೆಯಲ್ಲಿ ಕೈ ಇಟ್ಕೊಂಡು ಪ್ರಾಣಾಯಾಮ ಮಾಡ್ತೀರಾ ಯಾವ ರೀತಿ ಉಸಿರಾಟ ಇರಬೇಕು ಹೇಗಿರಬೇಕು ಎಲ್ಲ ನಾಳೆ ಎಕ್ಸ್ಕ್ಲೂಸಿವ್ ಆಗಿ ಬರೀ ನಾಳೆಯ ಕಾರ್ಯಕ್ರಮ ಏನಿದೆ ಫೇಸ್ಬುಕ್ ಲೈವ್ ನಾನು ಏನೂ ಹೇಳೋದಿಲ್ಲ ಯಾವ ಪ್ರಶ್ನೆಗೂ ಉತ್ತರ ಕೊಡಲ್ಲ ಹೇಗೂ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆಗೂ ಪ್ರಶ್ನೋತ್ತರ ಕಾರ್ಯಕ್ರಮ ಇದ್ದೇ ಇರುತ್ತೆ ಹಾಗಾಗಿ ನಾನು ಯಾವ ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ ಕೇವಲ ವಿಭಾಗ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತಲೇ ನಾಳೆ ನಾನು ಆಗಿ ತೋರಿಸ್ತೀನಿ ಈಗ ಹಂತಗಳನ್ನ ತೋರಿಸ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಅಂತ ಉಸಿರಾಟ ಮಾಡ್ತೀರಾ ಅದಾದ ನಂತರ ಮತ್ತೆ ದೇಹ ಉಷ್ಣ ಆಗಿರುತ್ತೆ ಕೈಗಳನ್ನ ಹಿಂದೆ ಇಟ್ಕೊಳ್ತೀರಾ ನಾಳೆ ಎಲ್ಲ ಆ್ಯಂಗಲಲ್ಲೂ ನಾನು ಕ್ಯಾಮ್ರಾ ಹಿಡ್ಕೊಂಡು ತೋರಿಸ್ಲಿಕ್ಕೆ ಹೇಳ್ತೀನಿ ತೋರಿಸ್ತಾರೆ ಗಾಳಿ ತುಂಬ ತುಂಬಿಕೊಳ್ತೀರ ಶಕ್ತಿಯುತವಾಗಿ ಗಾಳಿ ಹಾಕ್ತೀರಾ ಗಮನ ಕೊಡಿ ನಾಡಿ ಶೋಧನ ಕನಿಷ್ಠ ಮಧ್ಯಮ ಜ್ಯೇಷ್ಠ ದೌತಿ ಚಿನ್ಮುದ್ರೆ ಚಿನ್ಮಯ ಮುದ್ರೆ ಆದಿಮುದ್ರೆ ದೌತಿ ಆನಂತರ ಮೇರುದಂಡ ಮೇರುದಂಡ ಹದಿನೈದು ಸುತ್ತು ಮಾಡ್ತೀರಾ ಹದಿನೈದು ಸುತ್ತು ಉಸರಾಟ ಆದಮೇಲೆ ಮತ್ತೆ ಆದುಂಬ ಮುದ್ರೆಯಲ್ಲಿ ಇಟ್ಕೊಳ್ತೀರಾ ಸರಿಯಾಗಿ ಕಪಾಲಭಾತಿ ಮಾಡಬೇಕು ಕಪಾಲಭಾತಿ ತುಂಬ ಒಳ್ಳೆಯ ಅಭ್ಯಾಸ ಆದರೆ ಈ ರೀತಿ ಮಾಡಬೇಕು ಹೇಗೆ ಅಂದರೆ ಮುಷ್ಟಿ ಕಟ್ಟಿರ್ತೀರ ಮುಷ್ಟಿ ಕಟ್ಟಿ ಎರಡೂ ಮುಷ್ಟಿ ಸರಿಯಾಗಿ ಇಟ್ಕೊಳ್ತೀರಾ ಹೀಗೆ ನಿಮ್ಮ ಹೊಟ್ಟೆಗೆ ತಾಗಿರಬೇಕು ತೊಡೆ ಮಧ್ಯೆ ಇಟ್ಕೊಳ್ಳಿ ಈ ರೀತಿ ಕಪಾಲಭಾತಿ ಪ್ರಾಣಾಯಾಮ ಮಾಡೋದು ಮಹತ್ ಪ್ರಾಣಾಯಾಮ ಅಂತ ಕೂಡ ಕರೀತಾರೆ ತುಂಬ ಮಹತ್ವವಾದಂಥ ಪ್ರಾಣಾಯಾಮ ಆಗಿರೋದ್ರಿಂದ ಆದರೆ ಕಪಾಲಭಾತಿ ಮಾಡೋದೇ ರೀತಿ ಇರುತ್ತೆ ಆದರೆ ವಿಭಿನ್ನ ಇರುತ್ತೆ ಮುದ್ರೆಗಳು ಕೈಗಳೆಲ್ಲ ಈ ಮಹತ್ ಪ್ರಾಣಾಯಾಮ ಸರಿಯಾಗಿ ಮಾಡ್ತೀರಾ ಗಾಳಿ ತುಂಬ ತುಂಬಿಕೊಳ್ತೀರಾ ಚಿನ್ ಲಾಕ್ ಮಾಡ್ತೀರಾ ಹೊಟ್ಟೆ ಒಳಗೆ ಹೇಳ್ಕೊಡ್ತೀರಾ ಏನಸ್ ಒಳಗೆ ಹೇಳ್ಕೊಳ್ತೀರಾ ತ್ರಿಬಂಧಗಳನ್ನು ಹಾಕಿ ಮೊಣಕೈನ ಸ್ಟ್ರೆಚ್ ಮಾಡಬೇಕು ಅಂದರೆ ಚೆನ್ನಾಗಿ ಮಹತ್ ಪ್ರಾಣಾಯಾಮ ಮಾಡ್ತೀರಾ ಮಹತ್ ಪ್ರಾಣಾಯಾಮ ಆದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಸರಿ ಗಾಳಿ ತುಂಬ ತುಂಬಿಕೊಳ್ಳೋದು ತಲೆ ಮೇಲೆ ಎತ್ತಿ ಮ್ಯಾಕ್ಸಿಮಮ್ ಚಿನ್ ಲಾಕ್ ಮಾಡಿ ಸ್ಟಮಕ್ ಒಳಗೆ ಹೇಳ್ಕೊಳ್ಳಿ ಏನಸ್ಸನ್ನು ಒಳಗೆ ಹೇಳ್ಕೊಳ್ಳಿ ಯಾವ ರೀತಿ ತಮಗೆಲ್ಲ ನೆನಪಾಗ್ಬೋದು ಮೊನ್ನೆ ತೋರಿಸಿದ್ದೀನಿ ನಾನು ಯಾವ ಅಭ್ಯಾಸ ಮಾಡಿದ್ರಿ ಉಜ್ಜಾಯಿ ಪ್ರಾಣಾಯಾಮ ಮಾಡಿದ್ರಿ ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಹೇಗೆ ತ್ರಿಬಂಧಗಳನ್ನು ಹಾಕ್ತಿರೋ ಅದೇ ರೀತಿ ತ್ರಿಬಂಧಗಳನ್ನು ಹಾಕಬೇಕು ತ್ರಿಬಂಧಗಳನ್ನು ಹಾಕಿದ ಮೇಲೆ ಮೊಣಕಾಯಿ ಸ್ಟ್ರೆಚ್ ಮಾಡ್ತೀರಾ ಮೊಣಕಾಯಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ನಿಮಗೆ ಗೊತ್ತಿಲ್ಲದಲ್ಲೇ ಏನೇ ಸ ರಿಲೀಸ್ ಆಗಿಬಿಡುತ್ತೆ ಬಿಗ್ಗಿಯಾಗಿ ಗುದದ್ವಾರ ಒಳಗೆ ಹೊಟ್ಟೆ ಒಳಗೆ ಗಲ್ಲ ಒತ್ತಿಟ್ಕೊಂಡಿರಬೇಕು ಇಲ್ಲಿ ಮೂವತ್ತೈದರಿಂದ ಅರುವತ್ತು ಸೆಕೆಂಡ್ ಸ್ಟೇ ಮಾಡಿ ಆಮೇಲೆ ಸಾಕಪ್ಪ ಸಾಕು ಅನಿಸ್ದಾಗ ಎಲ್ಲ ಬಂಧಗಳನ್ನು ರಿಲೀಸ್ ಮಾಡಿ ಮೊಣಕಾಯಿ ಕೆಳಗೆ ತನ್ನಿ ಆರಾಮಾಗಿ ಗಾಳಿವಾರ ಹಾಕಿ ಈ ರೀತಿ ಹದಿನೈದು ಸರಿ ಆನಂತರ ದೌತಿ ಮಾಡ್ತೀರಾ ಈ ರೀತಿ ದೌತಿ ಮಾಡೋದು ಅಲ್ಲಿಗೆ ವಿಭಾಗ ಪ್ರಾಣಾಯಾಮ ಮುಕ್ತಾಯ ಆಗುತ್ತೆ ಈ ವಿಭಾಗ ಪ್ರಾಣಾಯಾಮ ಮಾಡಲಿಕ್ಕೆ ಕನಿಷ್ಠ ಪಕ್ಷ ಅರ್ಧ ಗಂಟೆ ಬೇಕು ಅಷ್ಟು ನಿಧಾನ ಇರಬೇಕು ದೀರ್ಘವಾಗಿರಬೇಕು ಉಸಿರಾಟದ ಶೈಲಿ ಎಲ್ಲವನ್ನು ನಾಳೆ ನಾನು ಹೇಳಿಕೊಡ್ತೀನಿ ವಿಭಾಗ ಪ್ರಾಣಾಯಾಮ ಎಂಥ ಅದ್ಭುತವಾದ ಲಾಭ ಕೊಡುತ್ತೆ ಗೊತ್ತಾದ ಮೇಲೆ ಅನೇಕ ಜನರು ಈ ಪ್ರಾಣಾಯಾಮದ ಮಹತ್ವವನ್ನು ಜನಗಳಿಗೆ ತಿಳಿಸ್ತಾನೆ ತುಂಬ ಶ್ರೇಷ್ಠ ಮಟ್ಟದಲ್ಲಿ ಹೋಗಿ ಕೂತಿದ್ದಾರೆ ಅದರಲ್ಲಿ ನಮ್ಮ ಶ್ರೀ ಶ್ರೀ ಅವರು ಮುಂಚೆ ಅವರು ಬರೀ ಕೇವಲ ಧ್ಯಾನ ಕಾರ್ಯಕ್ರಮ ಮೆಡಿಟೇಷನ್ ಪ್ರೋಗ್ರಾಮ್ ಮಾಡ್ತಾ ಆಮೇಲೆ ಈ ಪ್ರಾಣಾಯಾಮದ ಮಹತ್ವವನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೊಂದು ಒಳ್ಳೆಯ ಆಯಾಮವನ್ನು ಕೊಟ್ಟು ಸುದರ್ಶನ ಕ್ರಿಯಾಯೋಗ ಅಂತ ಹೆಸರಿಟ್ಟರು ಹೆಸರಿಟ್ಟು ಅದ್ಭುತವಾಗಿ ಮಾಡ್ತಾ ಹೋದರು ಈ ಪ್ರಾಣಾಯಾಮದ ಮಹತ್ವ ಏನು ಅಂತ ಜನಗಳಿಗೆ ತಿಳಿಸ್ಕೊಡ್ತಾ 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 ದೇಶ ಭಾಷೆ ಎಲ್ಲವನ್ನು ಮೀರಿ ಇಡೀ ಪ್ರಪಂಚಕ್ಕೆ ಆವರಿಸಿದರು ಅಷ್ಟು ಅವರ ಹೆಸರನ್ನು ಅವರ ಕಾರ್ಯವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದ್ಯಾವುದು ಅಂದರೆ ಇದೇ ವಿಭಾಗ ಪ್ರಾಣಾಯಾಮ ಇದನ್ನು ಅಷ್ಟಾಂಗ ಯೋಗದಲ್ಲಿ ವಿಭಾಗ ಪ್ರಾಣಾಯಾಮ ಅಂತ ಕರೀತಾರೆ ಅಂದರೆ ನಮ್ಮ ಪ್ರಾಣಶಕ್ತಿಯನ್ನು ಭಾಗಿಸೋದು ಚಾನಲೈಸ್ ಮಾಡೋದೇ ಈ ಪ್ರಾಣಾಯಾಮ ಕಪಾಲ ಭಾತಿಯನ್ನು ಇಟ್ಕೊಂಡು ಬಾಬಾ ಅವರು ಅದ್ಭುತವಾಗಿ ಬೆಳೆದ್ರು ಹೀಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಅಷ್ಟಾಂಗ ಯೋಗದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ತಗೊಂಡೆ ಅದ್ಭುತವಾದ ಆಲೋಚನೆಗಳು ವಿಭಿನ್ನವಾದ ಆಯಾಮದಲ್ಲಿ ಟೀಚ್ ಮಾಡ್ತಾ ಪ್ರಪಂಚದಾದ್ಯಂತ ಅವರು ಅನೇಕರಿಗೆ ನೆಮ್ಮದಿ ಸುಖ ಶಾಂತಿ ಆಶ್ರಯ ಹೀಗೆ ಅನೇಕ ಆಯಾಮದಲ್ಲಿ ಒಳ್ಳೆಯದನ್ನು ಮಾಡಿದ್ದಾರೆ ಈ ಎಲ್ಲ ಜ್ಞಾನ ಯಾರ್ದು ರೀ ವಾಪಸ್ ಬಂದರೆ ಅಷ್ಟೇ ಅಷ್ಟಾಂಗ ಯೋಗದಲ್ಲೇ ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪ್ರೆಸೆಂಟೇಷನ್ ಹೀಗೆ ಅನೇಕ ಆಯಾಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಬಿ ಕೆ ಅವರು ಅವ್ರದ್ದೇ ಆದಂಥ ಶೈಲಿಯಲ್ಲಿ ತಿಳಿಸ್ಕೊಟ್ರು ಅನಾಟಮಿ ಮತ್ತು ಯೋಗಾಸನವನ್ನು ಎರಡನ್ನೂ ಕ್ಲಬ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಅವರು ಟೀಚ್ ಮಾಡಿದರು ಬಿ ಕೆ ಎ ಅವರು ಅವರೊಂದು ರೀತಿ ವಿಶ್ವವಿಖ್ಯಾತಿ ಆದರು ಆನಂತರ ಪರಮಹಂಸ ಯೋಗ ಅದ್ಭುತ ಅವ್ರ ಬಗ್ಗೆ ನಾನು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯುಕ್ತೇಶ್ವರ ಗಿರಿ ಇರ್ಬೋದು ಪರಮಹಂಸ ಯೋಗಾನಂದರು ಇರ್ಬೋದು ನನ್ನನ್ನು ತುಂಬ ವಿಭಿನ್ನವಾಗಿ ನನ್ನ ಆಲೋಚನೆಗಳನ್ನು ಬದಲಾಯಿಸಿದಂಥ ವ್ಯಕ್ತಿಗಳು ನಾನು ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ ಹೀಗೆ ಅನೇಕ ಆಯಾಮದಲ್ಲಿ ಎಲ್ಲರೂ ಅಷ್ಟಾಂಗ ಯೋಗದ ಒಂದೊಂದು ಪಾರ್ಟನ್ನು ಹೆಕ್ಕದು ಹೆಕ್ಕಿದ್ರ ಮಹತ್ವ ಏನು ಅಂತ ಅರ್ಥ ಮಾಡಿಕೊಂಡು ಆಶ್ಚರ್ಯಚಿಕಿತ್ರಾಗಿ ಎಲ್ಲರಿಗೂ ಹಂಚ್ತಾ ಹೋದರು ಜ್ಞಾನವನ್ನು ಉಪಯೋಗಿಸ್ಕೊಂಡ್ರೆ ಸ್ವಾರ್ಥಿಗಳಾಗ್ತಾ ಇದ್ದರು ವೈಯಕ್ತಿಕ ಲಾಭ ಸಿಗೋದು ತಾನೂ ಬಳಸಿ ಇತರರಿಗೂ ಹಂಚಲಿಕ್ಕೆ ಶುರುವಾದವನು ಮಾತ್ರ ಶ್ರೇಷ್ಠ ವ್ಯಕ್ತಿಯಾಗಿ ಸಮಾಜದಲ್ಲಿ ಬೆಳೀತಾ ಹೋದ ಸೊ ಈ ಎಲ್ಲ ಜ್ಞಾನವನ್ನು ತಿಳಿಸ್ಕೊಡೋ ಪರಿಪೂರ್ಣವಾದ ಶಿಬಿರವೇ ಒಂದು ವಾರದ ಶಿಬಿರ ಆ ಒಂದು ವಾರದ ಶಿಬಿರಕ್ಕೆ ತಾವೆಲ್ಲರೂ ಮರಿದಲೇ ಬನ್ನಿ ಅಭ್ಯಾಸ ಮಾಡಿಕೊಳ್ಳಿ ಅನೇಕ ಆಯಾಮದಲ್ಲಿ ತಿಳುವಳಿಕೆಯನ್ನು ತಗೊಳ್ಳೋಣ ನಮ್ಮ ಶಿಬಿರದಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಧರ್ಮ ಯಾವುದೂ ಇಲ್ಲ ನಮ್ಮಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಶಿಬಿರಾರ್ಥಿಗಳು ನೀವು ನೋಡ್ತಾ ಇದ್ದರೆ ಅಥವಾ ಶಿಬಿರಾರ್ಥಿಗಳು ಯಾರಾದರೂ ಶಿಬಿರಕ್ಕೆ ಭಾಗವಹಿಸಿದವರು ಇದ್ದರೆ ಕೇಳಿ ನಮ್ಮ ಶಿಬಿರದಲ್ಲಿ ಕ್ರಿಶ್ಚಿಯನ್ಸ್ ಇರ್ತಾರೆ ಮುಸ್ಲಿಮ್ಸ್ ಇರ್ತಾರೆ ಇರ್ತಾರೆ ಎಲ್ಲ ಥರದವ್ರು ಇರ್ತಾರೆ ಸ್ವಾಮೀಜಿಗಳು ಇರ್ತಾರೆ ದೊಡ್ಡ ದೊಡ್ಡ ಅಧಿಕಾರಿ ಎಲ್ಲರೂ ಇರ್ತಾರೆ ಸತ್ಯವನ್ನು ತೀಕ್ಷ್ಣವಾಗಿ ಕತ್ತಿಯಲ್ಲಿ ಹೊಡೆದಂಗೆ ನಾನು ಹರಿತವಾಗಿ ಮಾತಾಡ್ತಾ ಇರ್ತೀನಿ ಸಂತೋಷವಾಗಿ ತನ್ಮಯತೆಯಿಂದ ಕಣ್ಮುಚ್ಚಿ ಭಾವಪರೋಶತೆಯಿಂದ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾ ಮಂತ್ರಮುಗ್ಧವಾಗಿ ಕುತ್ಕೊಂಡು ಕೇಳ್ತಾ ಇರ್ತಾರೆ ತಪ್ಪು ತಪ್ಪೆ ನಾನು ಮಾಡಿದರೂ ತಪ್ಪೆ ಯಾರು ಮಾಡಿದರೂ ತಪ್ಪೇ ಯಾವ ಧರ್ಮದವ್ರು ಮಾಡಿದ್ರು ತಪ್ಪು ತಪ್ಪೇ ಒಳ್ಳೇದು ಯಾರು ಮಾಡಿದರೂ ಎಲ್ಲದೂ ಒಳ್ಳೇದೇ ತಪ್ಪನ್ನು ಖಂಡಿಸ್ತಾನೆ ಇರ್ತೀನಿ ಸತ್ಯವಾದ ವಿಚಾರವನ್ನು ಯಾವುದೇ ಮುಲಾಜಿಲ್ದಲೆ ಸಂಕೋಚ ಇಲ್ಲದಲೇ ಹೇಳ್ತಾನೆ ಇರ್ತೀನಿ ಯಾಕೆಂದರೆ ಪ್ರಾಮಾಣಿಕವಾಗಿ ಸಮಾಜವನ್ನು ತಿದ್ದಲೇಬೇಕು ಅಂತ ಹೊರಟೋನು ಯಾವತ್ತು ಯಾವತ್ತು ಹಂಚಬಾರ್ದು ಹಾಗೆ ಸರ್ವತೋಮುಖ ಜ್ಞಾನ ಇರಬೇಕು ನಿಷ್ಠೂರವಾಗಿರಬೇಕು ನಯವಂಚಕ ಅಂತೂ ಆಗಿರಲೇಬಾರ್ದು ಅದ ನಾನು ಯಾವತ್ತೂ ನಯವಂಚಕ ಅಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೀವಿ ಅಂದರೆ ಗುರು ಅನೇಕ ಸದ್ವಿಚಾರಗಳನ್ನು ಬಿತ್ತಬೇಕು ಅವನು ಬ್ರಹ್ಮ ಆಗ್ತಾನೆ ಗುರು ವಿಷ್ಣು ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ತಾನೆ ಗುರು ವಿಷ್ಣುವಿನ ಪ್ರತಿರೂಪನೂ ಆಗ್ತಾನೆ ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ತಿದ್ದಿ ಹೇಗೂ ಕೇಳಿಲ್ಲ ಅಂದರೆ ದಂಡಿಸ್ತಾನೆ ಗುರು ಅವಾಗ ಮಹೇಶ್ವರನೂ ಆಗ್ತಾನೆ ಅಂದರೆ ಗುರು ಅನೇಕ ಸದ್ವಿಚಾರಗಳನ್ನು ಹಾಕಿ ಹಾಕೋನು ಗುರುವೇ ಅದನ್ನು ಪೋಷಣೆ ಮಾಡಿ ಬೆಳೆಸೋನು ಗುರುವೇ ಅಕ್ರಾಳ ವಿಕ್ರಾಳ್ವಾಗಿ ಬೆಳ್ಕೊಂಡು ಇನ್ನೇನೇನೋ ತಪ್ಪು ಮಾಡ್ತೀರ ಅಂದರೆ ಅದನ್ನು ತಿದ್ದಿ ತೀಡಿ ಅದನ್ನು ಕೆತ್ತಿ ಒಂದು ಸುಂದರವಾದ ರೂಪ ಕೊಡೋನು ಮಹೇಶ್ವರನು ಗುರುನೇ ಹಾಗಾಗಿ ಗುರು ಬ್ರಹ್ಮನೂ ಹೌದು ಗುರು ವಿಷ್ಣು ಹೌದು ಗುರು ಮಹೇಶ್ವರನೂ ಹೌದು ಗುರು ಬ್ರಹ್ಮ ಗುರು ವಿಷ್ಣು ಬಹಳ ಪ್ರಿಯವಾಗಿರ್ತಾರೆ ಗುರು ಮಹೇಶ್ವರ ಸ್ವಲ್ಪ ಖಾರವಾಗಿರ್ತಾರೆ ಕಹಿಯಾಗಿರುತ್ತೆ ಮಾತುಗಳು ಕಹಿಯಾಗಿರುತ್ತೆ ಕೃತಿಗಳು ಕಹಿಯಾಗಿರುತ್ತೆ ಆದರೆ ಈ ತ್ರಿಮೂರ್ತಿ ಸ್ವರೂಪನಾಗಿದ್ದಾಗ ಮಾತ್ರ ಗುರು ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ನೀವು ಒಳ್ಳೆಯದ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ನಾವು ತಲೆಗೆ ತುಂಬೋರು ನಾವೇ ಅದನ್ನು ಬೆಳೆಸೋರು ನಾವೇ ನೀವು ತಪ್ಪು ಮಾಡಿದಾಗ ಬುದ್ಧಿ ಹೇಳೋರು ತಿದ್ದೋರು ಖಂಡಿಸೋರು ನಾವೇ ನಾನು ಇವೆರಡು ಕೆಲಸ ಮಾಡ್ತೀನಿ ಈ ಖಂಡಿಸೋ ಅಂಥ ಕೆಲಸ ತಿದ್ದೋ ಅಂಥ ಕೆಲಸ ನಾನು ಸಮಾಜದಲ್ಲಿ ಮಾಡಲ್ಲ ಅಂದರೆ ಅವನು ಖಂಡಿತ ಗುರು ಅಲ್ಲ ಆದ್ಮೇಲೆ ಅವನೊಬ್ಬ ದೊಡ್ಡ ನ್ಯಾಯವಂಚಕ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಅವ ಒಬ್ಬ ದೊಡ್ಡ ನಯವಂಚಕ ಅಂತ ನಯವಂಚಕರ ಹತ್ರ ಹೋಗಬೇಡಿ ನಾವು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಯಾರು ತಿದ್ದೋದಿಲ್ವೋ ಅವನು ಯಾವತ್ತೂ ನಮಗೆ ಒಳ್ಳೇದು ಮಾಡಕ್ಕೆ ಸಾಧ್ಯ ಇಲ್ಲ ಅವನು ದೊಡ್ಡ ಆಗಿರ್ತಾನೆ ನಯವಂಚಕ ಆಗಿರ್ತಾನೆ ಹಾಗಾಗಿ ನಮ್ಮ ತಪ್ಪುಗಳು ಅನೇಕ ತಪ್ಪುಗಳಿದ್ರೂ ನಮ್ಮನ್ನು ತಿದ್ದೋದಿಲ್ಲ ಯಾಕೆ ತಿದ್ದೋದಿಲ್ಲ ಅಂದರೆ ಭಯ ಅವನಿಗೆ ನಾನು ಕೊಡೋವಂಥ ಎರಡು ಕಾಸು ಅವನಿಗೆ ಸಿಗ್ದಂಗೆ ಆಗಿಬಿಟ್ರೆ ನಾನು ಅವನ ಕಾಲಿಗೆ ನಮಸ್ಕಾರ ಮಾಡೋದು ಸಿಗ್ದಂಗೆ ಆಗ್ಬಿಟ್ರೆ ನಾನು ಒಂದು ಆಸ್ತಿ ಕೊಡಲಿಲ್ಲ ಅಂದರೆ ಆ ಊರಲ್ಲಿ ಈ ಊರಲ್ಲಿ ಅರ್ಧ ಎಕರೆ ಒಂದು ಎಕರೆ ಐದು ಎಕರೆ ಜಾಗ ಕೊಡಲಿಲ್ಲ ಅಂದರೆ ನಾನು ಅವ್ರ ಶಾಲೆಗೋ ಅಥವಾ ಇನ್ಯಾವುದಕ್ಕೋ ಅವ್ರಿಗೆ ಸಹಕಾರ ಅಥವಾ ನನ್ನ ಮಕ್ಕಳನ್ನಲ್ಲಿ ಸೇರಿಸಲಿಲ್ಲ ಅಂದರೆ ಈ ಥರದ ಅನೇಕ ಸ್ವಾರ್ಥ ಯಾರಿಗಿರುತ್ತೋ ನಿರೀಕ್ಷೆ ಯಾರಿಗಿರುತ್ತೋ ಅವ್ನು ಯಾವತ್ತೂ ಸಮಾಜದ ತಪ್ಪನ್ನು ಓರೆಕೋರೆಗಳನ್ನು ತಿದ್ದಕ್ಕೆ ಹೋಗೋದಿಲ್ಲ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿದ್ದವರು ಕಡ್ಡಿ ಮುರಿದಂಗೆ ಕಡ್ಡಿ ತುಂಡು ಮಾಡ್ದಂಗೆ ತಿಳಿಸ್ತಾರೆ ಅದೇ ಬಸವಣ್ಣ ಮಾಡಿದ್ದು ಅದೇ ಬುದ್ಧ ಮಾಡಿದ್ದು ಅದನ್ನೇ ಯೇಸು ಮಾಡಿದ್ದು ಅದನ್ನೇ ಮೊಹಮ್ಮದ್ ಪೈಗಂಬರ್ ಮಾಡಿದ್ದು ಅದನ್ನೇ ಇವರೆಲ್ಲರೂ ಮಾಡೋದಕ್ಕೂ ಮುಂಚೆ ಆ ಎಲ್ಲ ಕೆಲಸವನ್ನು ಅದೇ ನಮ್ಮ ಋಷಿ ಮಹರ್ಷಿಗಳು ಕೂಡ ಮಾಡಿದ್ದು ಅವರ ನೆರಳಲ್ಲಿ ಅವರ ನೆನಪಲ್ಲಿ ಅವರ ಹಾದಿಯಲ್ಲಿ ಅಂಬೆಗಾಲಿಡ್ತರೂ ನಾವೆಲ್ಲರೂ ನಾವೆಲ್ಲರೂ ಅಷ್ಟೇ ಸ್ಪಷ್ಟವಾಗಿರಬೇಕು ನಿಖರವಾಗಿರಬೇಕು ಹಾಗೆ ಅಷ್ಟೇ ನಿಷ್ಠೂರವಾದಿಯಾಗಿರಬೇಕು ಆದ್ಮೇರೆ ನಾವು ನೀವು ಎಲ್ಲರೂ ಅನೇಕ ಆಯಾಮದಲ್ಲಿ ಜ್ಞಾನವನ್ನು ತಿಳ್ಕೊಳ್ಳೋಣ ತಿಳ್ಕೊಂಡು ಅದನ್ನು ಆಚರಣೆಗೆ ತರೋಣ ಆಚರಣೆಗೆ ತಂದು ಎಲ್ಲರಿಗೂ ತಿಳಿಸೋಣ ಈ ಪಡೆಯುವಿಕೆ ಕೊಡುವಿಕೆ ಅಂದರೆ ಈ ಕೊಡೋದು ತಗೊಳ್ಳೋದು ಕೊಡೋದು ಈ ಎರಡೂ ಕೆಲಸ ನಿರಂತರವಾಗಿದ್ದರೆ ಮಾತ್ರ ಭಾರತೀಯ ಸಂಸ್ಕೃತಿ ಉಳಿಯುತ್ತೆ ಬೆಳೆಯುತ್ತೆ ನಮ್ಮ ಹಿಂದೂ ಸಮಾಜ ಎತ್ತರದಲ್ಲಿ ನಿಲ್ಲುತ್ತೆ ಹಿಂದೂ ಸಮಾಜ ಅಂದರೆ ಅದೊಂದು ಧರ್ಮ ಅಲ್ಲ ಅದೊಂದು ಏನು ಒಂದು ಕಟ್ಟುಪಾಡಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ ಹಿಂದು ಅಂತಕ್ಕಂಥ ಶಬ್ದದ ಅರ್ಥವೇ ವಿಶಾಲವಾಗಿದೆ ಭಾರತೀಯ ಸಂಸ್ಕೃತಿ ಅಂತಕ್ಕಂಥ ಅರ್ಥ ಆ ಶಬ್ದದ ಭಾವಾರ್ಥ ಅಲ್ಲಿ ಸಿಗ್ತಕ್ಕಂಥ ನಾಲೆಡ್ಜೇ ವಿಶಾಲವಾಗಿದೆ ಅದು ಸಮುದ್ರ ಇದ್ದಂಗೆ ಆದ ಕಾಮಾಲೆ ಕಣ್ಣಿಂದ ನೋಡೋರಿಗೆ ಏನು ಅರ್ಥ ಆಗಲ್ಲ ಕಾಮಾಲೆ ಕಣ್ಣಿಂದ ನೋಡೋರಿಗೆ ಎಲ್ಲದೂ ಕಾಣದೇ ಬೇಡದೆ ಇರೋದು ನೀವು ಯಾವುದೋ ಒಂದು ವಿಂಡೋದಲ್ಲಿ ನೋಡೋಕ್ಕೆ ಹೋಗ್ಬಿಡಿ ಭಾರತೀಯ ಸಂಸ್ಕೃತಿಯನ್ನು ನೋಡಬೇಕು ಅಂದರೆ ತೆರೆದ ಮನಸ್ಸಲ್ಲಿ ಪೂರ್ವಾಪರತೆ ಇಲ್ಲದಂಗೆ ನೀವು ಅಧ್ಯಯನ ಮಾಡ್ತಾ ಹೋದರೆ ನೀವು ಹತ್ತು ಜನ್ಮ ಎತ್ತಿದ್ರೂ ಸಾಕಾಗಲ್ಲ ಅಷ್ಟು ಜ್ಞಾನ ನಮ್ಮ ಹತ್ರ ಇದೆ ಆದ ಈ ಜ್ಞಾನವನ್ನು ನಾನು ಪಡಿತಾನೇ ಇದ್ದೀನಿ ಎಲ್ಲೂ ಫುಲ್ ಸ್ಟಾಪ್ ಇಟ್ಕೊಂಡಿಲ್ಲ ನಾನು ಕಲಿತಾನೇ ಇದ್ದೀನಿ ಕಲಿಸ್ತಾನೇ ಇದ್ದೀನಿ ಯಾಕೆಂದರೆ ಕಲಿಯುವಿಕೆ ಕಲಿಸುವಿಕೆಗೆ ಅಂತ್ಯ ಅನ್ನೋದೇ ಇಲ್ಲ ಆದ ಮೇಲೆ ನಿರಂತರ ಅದು ಗೊತ್ತಿಲ್ಲದವ್ರ ಹತ್ರ ನಾನು ಕಲಿತೀನಿ ನಾನು ಶಿಷ್ಯ ಗೊತ್ತಿಲ್ಲದವರಿಗೆ ಹೇಳ್ಕೊಡ್ತೀನಿ ನಾನು ಗುರು ಆಗ್ತೀನಿ ಕಲಿಯುವಿಕೆ ಕಲಿಸುವಿಕೆ ನಾನು ಶಿಷ್ಯನೂ ಹೌದು ತಿಳುವಳಿಕೆ ಇಲ್ದವರಿಗೆ ಗೊತ್ತಿಲ್ಲದವ್ರಿಗೆ ತಿಳಿಸೋನು ಹೌದು ನಾನು ಬೋಧಕನೂ ಹೌದು ಶಿಷ್ಯನೂ ಹೌದು ಹಾಗಾಗಿ ನನಗೆ ಅಹಂಕಾರ ಇಲ್ಲ ಅಹಂಕಾರ ಯಾವಾಗ ಬರುತ್ತೆ ಗೊತ್ತಾದ ಮೇಲೆ ನಾನೆಲ್ಲ ತಿಳಿದವನು ಅಂತ ಇದ್ದಾಗಲೇ ಅಹಂಕಾರ ಬರುತ್ತೆ ಅವಾಗ ಇಲ್ಲಿ ಹೋಗಿ ಕುತ್ಕೊಳ್ತೀವಿ ನಾವು ಯಾವಾಗಲೂ ವಿನೀತತೆ ಕೆಳಗಿರಬೇಕು ಕೆಳಗಿದ್ದರೆ ಮಾತ್ರ ನಾವು ಪ್ರಾಮಾಣಿಕವಾಗಿರ್ಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಅನೇಕ ಸಮಾಜ ಸುಧಾರಕರು ವಿಭಿನ್ನವಾಗಿ ಡ್ರೆಸ್ ಕೋಡ್ ಇಟ್ಕೊಂಡು ಏನೇನೋ ಕೆಲಸ ಮಾಡ್ತಾರೆ ಅದು ಯಾಕೆ ಮಾಡ್ತಾರೆ ಏನು ಮಾಡ್ತಾರೆ ಅವರಿಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಒಟ್ಟು ಏನೋ ಮಾಡ್ತಿದ್ದಾರೆ ಭಾಳ ಪ್ರೀತಿಯಿಂದ ನಾನು ಎಲ್ಲರಿಗೂ ನಿಮಗೆ ಕೈ ಮುಗಿದು ಕೇಳಿದೊಂದೆ ದಯವಿಟ್ಟು ಕೆಳಗಿಳಿರಿ ದಯವಿಟ್ಟು ಕೆಳಗಿಳಿರಿ ಕೆಳಗಿಳಿದು ನಾವು ನೀವು ಜೊತೆ ಸೇರಿಕೊಂಡ್ರೆ ಮತ್ತೆ ಒಂದು ದೊಡ್ಡ ಸಂಚಲನ ರಾಜ್ಯದಲ್ಲಾಗುತ್ತೆ ಆದ ಅನೇಕ ಜನರು ಉತ್ತರ ಕರ್ನಾಟಕಕ್ಕೆ ಹೋದಾಗ ಭಾಳ ಪ್ರೀತಿಯಿಂದ ನನಗೆ ಪೂಜೆ ಮಾಡಿ ಅಯ್ಯೋ ನಾನು ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ಇಷ್ಟನೇ ಪಡೋದಿಲ್ಲ ಹೂ ಇಟ್ಟು ಆರತಿ ಎತ್ತಿ ನನ್ನ ತಲೆ ಮೇಲೆ ಹೂ ಹಾಕಿ ಹೇಳಿದ್ದೇನು ಗೊತ್ತಾ ಬಸವಣ್ಣನೇ ನಿಮ್ಮ ರೂಪದಲ್ಲಿ ಹುಟ್ಟು ಬಂದಿದ್ದಾರೆ ಮತ್ತೊಂದು ದೊಡ್ಡ ಕ್ರಾಂತಿ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಅಂಥೇಳಿ ಅನೇಕ ಸ್ವಾಮೀಜಿಗಳು ಈ ಮಾತನ್ನು ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ ಯಾತಕ್ಕೆ ನನ್ನನ್ನು ನುಡ್ಸಿದ್ದಾನೆ ಅಂತ ಯಾತಕ್ಕೆ ನನಗೆ ಅನೇಕ ಆಯಾಮದಲ್ಲಿ ಪೆಟ್ಟು ಕೊಟ್ಟು ನನ್ನ ಈ ರೀತಿ ರೂಪ ಕೊಟ್ಟಿದ್ದಾನೆ ಅಂತ ಖಂಡಿತ ನಂಗೆ ಗೊತ್ತಿಲ್ಲ ಆದರೆ ಒಂದಂತೂ ಚೆನ್ನಾಗಿ ಗೊತ್ತು ಭಗವಂತ ನನ್ನನ್ನು ಸರಿಯಾಗಿ ಅವನ ಯಾವುದೋ ಒಂದು ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾನೆ ಅಂತ ನನಗೆ ಗೊತ್ತಿದೆ ಡಾಕ್ಟರ್ ಖಾದರ್ ಅವರು ಒಂದು ಮಾತು ಹೇಳಿದರು ನಾನು ಡಾಕ್ಟರ್ ಖಾದರ್ ನಾನು ಭಾಳ ಆತ್ಮೀಯರು ತಂದೆ ಮಕ್ಕಳ ಥರ ಇದ್ದೀವಿ ಅವರು ನೋಡಿದರೆ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದವರು ನಾನು ನೋಡಿದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದವರು ನಾವಿಬ್ಬರು ಯಾವತ್ತೂ ಹಿಂದೂ ಮುಸ್ಲಿಮ್ ಥರ ಇಲ್ಲ ಡಾಕ್ಟರ್ ಖಾದರ್ನ ನಾನು ಶ್ರೇಷ್ಠವಾದ ಆಧುನಿಕ ಸಂತ ಅಂತ ನಾನು ಅನೇಕ ವೇದಿಕೆಗಳ ಮೇಲೆ ಕರೆದಿದ್ದೀನಿ ಯಾಕೆಂದರೆ ಹಿಂದೆ ನಮ್ಮ ಋಷಿ ಮಹರ್ಷಿಗಳು ಜಡೆ ಕಟ್ತಾಯಿದ್ರು ಗಡ್ಡ ಬಿಟ್ಟಿದ್ದರು ಕೌಪಿನ ಹಾಕ್ಕೊಂಡು ಇರ್ತಿದ್ರು ಕಮಂಡೆಲ್ಲ ತಗೊಂಡು ಆ ರೀತಿ ನಾವು ಋಷಿ ಮಹರ್ಷಿಗಳನ್ನ ನೋಡಿದ್ದೀವಿ ಆದರೆ ಈಗಿನ ಕಾಲದ ಯಾವುದಾದ್ರೂ ಒಬ್ಬ ಜೀವಂತ ಋಷಿ ಇದ್ದಾನೆ ಮಹರ್ಷಿ ಇದ್ದಾನೆ ಅಂದರೆ ಡಾಕ್ಟರ್ ಖಾದರ್ ಡಾಕ್ಟರ್ ಖಾದರ್ ನಿಮಗೆಲ್ಲ ಹೇಗೆ ಕಂಡಿದರೋ ಗೊತ್ತಿಲ್ಲ ನನಗೆ ಡಾಕ್ಟರ್ ಖಾದರ್ ಒಬ್ಬ ಸಂತನಾಗಿ ಕಂಡಿದ್ದಾನೆ ಆ ಡಾಕ್ಟರ್ ಖಾದರ್ ಅವರ ಹೃದಯಾಂತರದ ಆಳದಲ್ಲಿರ್ತಕ್ಕಂಥ ತುಡಿತ ಆ ಏನು ಮಾಡಬೇಕು ಅಂತಕ್ಕಂಥ ಅಪಾರವಾದ ಮುಂದಾಲೋಚನೆ ಏನು ಕಾಣಿಸುತ್ತೆ ಗೊತ್ತಾ ಒಬ್ಬ ಶ್ರೇಷ್ಠ ಸಂತನಾಗಿ ಕಾಣಿಸ್ತಾ ಇದ್ದಾನೆ ಅವರು ಕಟು ನುಡಿಗಳು ಅವರ ಪ್ರೀತಿಯ ನುಡಿಗಳು ಅವರ ಅನೇಕ ಜ್ಞಾನದ ನುಡಿಗಳು ಒಬ್ಬ ಸಂತ ಕಂಡ್ರಿ ಆ ಸಂತನಿಗೆ ಯಾವ ಜಾತಿ ಯಾವ ಧರ್ಮ ಅಂತ ಅಂಟಿಸ್ಲಿಕ್ಕೆ ಸಾಧ್ಯ ಇದೆ ನಾವು ಸಂತನಿಗೆ ಯಾವುದೇ ಜಾತಿನೂ ಇಲ್ಲ ಯಾವುದೇ ಧರ್ಮನೂ ಇಲ್ಲ ಯಾವ ದೇಶ ಭಾಷೆದ ಯಾವ ಹಂಗೂ ಇಲ್ಲ ಶ್ರೇಷ್ಠವಾದ ಸಂತ ಡಾಕ್ಟರ್ ಖಾದರ್ ಅದೇ ರೀತಿ ಮತ್ತೊಬ್ಬ ಹಿರಿಯ ಸಂತ ಡಾಕ್ಟರ್ ಬಿ ಎಮ್ ಹೆಗಡೆ ಮತ್ತೊಬ್ಬರು ನಮ್ಮನ್ನೆಲ್ಲ ಬಿಟ್ಟು ಹೋದರು ರಾಜು ದೀಕ್ಷಿತ್ ಈ ಮೂರು ಜನರನ್ನು ನನ್ನ ಜೀವನದ ಶ್ರೇಷ್ಠ ಸಂತರನ್ನಾಗಿ ನಾನು ಪಡ್ಕೊಂಡಿದ್ದೀನಿ ಅವರೆಲ್ಲರಿಗೂ ನಾನು ಡಾಕ್ಟರ್ ಖಾದರ್ ಡಾಕ್ಟರ್ ಬಿ ಎಮ್ ಹೆಗಡೆ ಪೂಜ್ಯ ರಾಜು ದೀಕ್ಷಿತ್ ಅಂತ ನಾನು ಯಾವತ್ತೂ ಹೇಳಲ್ಲ ಮಹಾನ್ ಸಂತರು ಅಂತಲೇ ನಾನು ಹೇಳೋದು ಆ ಎಲ್ಲ ಸಂತರ ಆದರ್ಶಗಳನ್ನು ನಾವು ಅನುಸರಿಸೋಣ ಹಾಗೆ ಅನೇಕ ಜನರಿಗೆ ನಾವು ತಿಳಿಸ್ಕೊಡ್ತಾ ಹೋಗೋಣ ಕಲಿಯುವಿಕೆ ಕಲಿಸುವಿಕೆ ನಿರಂತರ ಇದಕ್ಕೆ ದಯವಿಟ್ಟು ಫುಲ್ ಸ್ಟಾಪ್ ಇಡೋದು ಬೇಡ ನಾವು ನೀವು ಎಲ್ಲರೂ ಜೊತೇಲಿ ಸೇರೋಣ ಸುಮ್ಮನೆ ಕಣ್ಮುಚ್ಕೊಂಡು ಕೆಲಸ ಮಾಡ್ತಾ ಹೋಗೋಣ ಯಾಕೆ ಅಂದರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಸಮಾಜದಲ್ಲಿ ಬದಲಾವಣೆ ಆಗೋಲ್ಲ ನಾನು ಏನು ಸರಿ ಮಾಡಬಲ್ಲೆ ಅಂತ ಹೊರಟ್ರೆ ಎಲ್ಲ ರೀತಿಯ ಬದಲಾವಣೆ ಸಮಾಜದಲ್ಲಿ ಆಗುತ್ತೆ ಇನ್ ದ ನೇಮ್ ಆಫ್ ಯೋಗ ಇನ್ ದ ನೇಮ್ ಆಫ್ ಡಿಸೀಸ್ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹತ್ರ ಬನ್ನಿ ಅಂದರೆ ಸುಮ್ಮನೆ ಬರೋಲ್ಲ ಬರ್ರಪ್ಪ ನಿನ್ನ ಬಿ ಪಿ ಗುಣ ಮಾಡ್ತೀನಿ ಬರ್ರಿ ನಿಮ್ಮ ಡಯಾಬಿಟಿಸ್ ಹೋಗುತ್ತೆ ಬರ್ರಿ ನಿಮ್ಮ ಥೈರಾಯ್ಡ್ ಹೋಗುತ್ತೆ ನೀವು ಯೋಚನೆ ಮಾಡೋದು ಬೇಡ ಹೋಗುತ್ತೆ ಅಂತ ಕರೆದಾಗ ಓಡಿ ಬರ್ತಾರೆ ಯಾಕೆಂದರೆ ನನ್ನ ಹತ್ರ ಬಂದವರೆಲ್ಲ ಸಮಸ್ಯೆಯಿಂದ ಹೊರಗೆ ಬಂದಿರ್ತಾರೆ ಅವರು ನೋಡಿ ಆ ಭರವಸೆಗೆ ಓಡಿ ಬರ್ತಾರೆ ಬಂದಾಗ ಕೇವಲ ಅವ್ರ ಕಿಡ್ನಿನೋ ಲಿವರೋ ಹಾರ್ಟೋ ಪ್ಯಾಂಕ್ರಿಯಾಸೋ ಯೂಟ್ರಸ್ನೋ ಥೈರಾಯ್ಡ್ನೋ ಸರಿ ಮಾಡ್ತಾಯಿಲ್ಲ ಅನೇಕ ಆಯಾಮದಲ್ಲಿ ಜ್ಞಾನ ಕೊಟ್ಟು ಆ ವ್ಯಕ್ತಿಗಳನ್ನು ಜ್ಞಾನಿಗಳನ್ನಾಗಿ ಮಾಡಿ ಮತ್ತು ಸಮಾಜಕ್ಕೆ ಬಿಡ್ತಾ ಇದ್ದೀನಿ ಯಾಕೆಂದರೆ ಏಕ ವ್ಯಕ್ತಿಯಿಂದ ಸಮಾಜ ಬದಲಾವಣೆ ಆಗಲ್ಲ ಸಾಮೂಹಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದ ಬದಲಾವಣೆ ಆಗುತ್ತೆ ಆದ್ಮೇಲೆ ಸಾಮೂಹಿಕವಾದ ಬದಲಾವಣೆ ಆಗಬೇಕು ಅಂದ್ರೆ ಯಾರಾದರೂ ಒಬ್ಬರು ಕಿಡಿ ಹಚ್ಚೋರು ಬೇಕಾಗತ್ತೆ ಆ ಕಿಡಿ ಹಚ್ಚೋ ಕೆಲಸವನ್ನು ಕಳೆದ ಏಳು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಕಿಡಿ ಹಚ್ತಾ ಹೋಗೋಣ ಎಲ್ಲೆಲ್ಲಿ ಪ್ರಜ್ವಲಿಸಿ ಬೆಳಕಾಗುತ್ತೋ ಅಲ್ಲಿ ಬೆಳಕಾಗಲಿ ಭಗವಂತ ನಮ್ಮನ್ನೆಲ್ಲರನ್ನ ಹೀಸ್ ಯೂಸಿಂಗ್ ಆ್ಯಸ್ ಹಿಸ್ ಟೂಲ್ಸ್ ಇದು ನನ್ನ ಮಾತಲ್ಲ ಡಾಕ್ಟರ್ ಖಾದರ್ ಅವ್ರ ಮಾತು ನಾನು ಅವರು ಸೇರಿಕೊಂಡು ಅವರ ಫಾರ್ಮಲ್ಲಿ ಓಡಾಡಬೇಕಾದ್ರೆ ಈ ಮಾತನ್ನು ಹೇಳಿದರು ಅನಂತೂ ಭಗವಂತ ನಮ್ಮೆಲ್ಲರನ್ನ ಅವನ ಉಪಕರಣವನ್ನಾಗಿ ಬಳಸ್ಕೊಳ್ತಾ ಇದ್ದೀನಿ ಅವನು ಯಾವುದೋ ಒಂದು ಕೆಲಸ ಆಗೋವರೆಗೂ ನಮ್ಮನ್ನೆಲ್ಲರನ್ನೂ ಉಪಯೋಗ ಮಾಡ್ಕೊಳ್ತೇನೆ ಆ ಕೆಲಸ ಆದಮೇಲೆ ತೆಗೆದು ಒಂದು ಮೂಲೆಗೆ ಬಿಸಾಕ್ತಾನೆ ಅವನು ಎಲ್ಲಿವರೆಗೂ ನಮ್ಮನ್ನು ಉಪಯೋಗಿಸ್ಕೊಳ್ತಾರೋ ಅಲ್ಲಿವರೆಗೂ ನಾವು ಸಂತೋಷವಾಗಿ ಮನಃಪೂರ್ವಕವಾಗಿ ಕೆಲಸ ಮಾಡೋಣ ಹೇಳಿ ಈ ಮಾತನ್ನು ಹೇಳಿದರು ಗಾಡ್ ಈಸ್ ಯೂಸಿಂಗ್ ಹಸ್ ಆ್ಯಸ್ ಈಸ್ ಟೂಲ್ಸ್ ಭಗವಂತ ನಮ್ಮೆಲ್ಲರನ್ನ ಅವನ ಉಪಕರ ಉಪಕರಣಗಳನ್ನಾಗಿ ಮಾ ಬಳಸ್ಕೊಳ್ತಾ ಇದ್ದೇನೆ ಆ ಬಳಕೆ ಆದಮೇಲೆ ಒಂದು ಸ್ಪ್ಯಾನರ್ ಒಂದು ಅಡ್ಜಸ್ಟಬಲ್ ಸ್ಪ್ಯಾನರ್ ಒಂದು ಕಟಿಂಗ್ ಪ್ಲೇಯರ್ ಹೀಗೆ ನಾವು ಸ್ಕ್ರೂಡ್ರೈವರ್ ಹೀಗೆ ಉಪಯೋಗ ಮಾಡ್ತೀವಿ ಉಪಯೋಗ ಆದಮೇಲೆ ಅದನ್ನೇ ಜೀವನ ಪರ್ಯಂತ ತಿರುಗಿಸ್ತಾ ಕೂರಲ್ಲ ಕೆಲಸ ಮುಗಿದ್ಮೇಲೆ ಏನು ಮಾಡ್ತೀವಿ ತೆಗೆದು ಅದ್ರದ್ದು ಒಂದು ಜಾಗ ಇರುತ್ತೆ ಅಲ್ಲಿ ಬಿಸಾಕ್ತೀವಿ ಹಾಗೆ ಭಗವಂತ ನಮ್ಮನ್ನೆಲ್ಲರನ್ನು ತೆಗೆದು ಮೂಲೆಗೆ ಬಿಸಾಕೋದ್ರೊಳಗೆ ನಾವು ಮಾಡಬೇಕಾಗಿರೋಂಥ ಎಲ್ಲ ಕೆಲಸವನ್ನು ಮಾಡೋಣ ಅವನು ಹೇಳ್ದಂಗೆ ನಾವು ಕೆಲಸ ಮಾಡಿಲ್ಲ ಅಂದರೆ ಒಬ್ಬ ಮೆಕ್ಯಾನಿಕ್ ಏನು ಮಾಡ್ತಾನೆ ಹೇಳಿ ಸ್ಪ್ಯಾನರ್ ಹಾಕಿ ತಿರುಗಿಸ್ತಾನೆ ಸ್ಪ್ಯಾನರೇ ಉಲ್ಟಾ ಪಲ್ಟಾ ತಿರುಗಿದ್ರೆ ಏನು ಮಾಡ್ತಾನೆ ಥತ್ ನೀವು ನಾವನ್ನು ಸ್ಪ್ಯಾನರೇ ಮಾತು ಕೇಳ್ತಿಲ್ಲ ಅಂತ ತೆಗೆದು ಗುಜರಿ ಬಿಸಾಕ್ತಾನೆ ಹಾಗೆ ಗುಜರಿಗೆ ನಾವು ಹೋಗಿ ಬೀಳೋದು ಬೇಡ ತಿಪ್ಪೆಗುಂಡಿಗೆ ಹೋಗಿ ಬೀಳೋದು ಬೇಡ ಅವನ ಪ್ರಿಯವಾದ ಉಪಕರಣವಾಗಿ ಬದುಕೋಣ ಬದುಕನ್ನು ಆ ರೀತಿ ರೂಪಿಸ್ಕೊಳ್ಳೋಣ ಆ ರೀತಿ ರೂಪಿಸ್ಕೋಬೇಕು ಅಂದರೆ ಸ್ವಾಧ್ಯಾಯ ಬೇಕು ಸಂತರ ಸಾನ್ನಿಧ್ಯ ಬೇಕು ಅನೇಕ ಶ್ರೇಷ್ಠ ವ್ಯಕ್ತಿಗಳ ಸಾನ್ನಿಧ್ಯ ಬೇಕು ಗುರು ಹಿರಿಯರ ಮಾರ್ಗದರ್ಶನ ಬೇಕು ಹಾಗೆ ಅನೇಕ ಆಯಾಮದಲ್ಲಿ ಎಲ್ಲ ರೀತಿಯ ಜ್ಞಾನವನ್ನು ಕ್ರೋಢೀಕರಣ ಮಾಡ್ತಾ ಹೋಗಬೇಕು ಸಂಗ್ರಹ ಮಾಡಬೇಕು ಸಂಗ್ರಹ ಮಾಡಿಕೊಂಡು ನಾನು ಮೊದಲು ತುಂಬಿಕೊಳ್ಳೋಣ ಆನಂತರ ಹಂಚ್ತಾ ಹೋಗೋಣ ಇಸ್ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾಳೆ ನಾನು ಯಾವ ಮಾತನ್ನು ಆಡ್ತಾ ಇಲ್ಲ ಎಕ್ಸ್ಕ್ಲೂಸಿವ್ ಆಗಿ ವಿಭಾಗ ಪ್ರಾಣಾಯಾಮದ ಬಗ್ಗೆ ನಾನು ಹೇಳಿಕೊಡ್ತೀನಿ ಮರೆಯೋದು ಬೇಡ ಆದ್ಮೇಲೆ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಪ್ರತಿದಿನ ಫೇಸ್ಬುಕ್ ಲೈವಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಬಂದು ಅನೇಕ ವಿಚಾರಗಳನ್ನು ಪ್ರಶ್ನೋತ್ತರಗಳನ್ನು ಕೊಡ್ತಾ ಹೋಗ್ತೀನಿ ಅದೇನಾದರೂ ಪ್ರಶ್ನೆ ಇರಲಿ ಗೊತ್ತಿದ್ದರೆ ನಾನು ಹೇಳ್ತೀನಿ ಗೊತ್ತಿಲ್ಲ ಅಂದರೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾಳೆ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ದಿನಕ್ಕೊಂದು ಆರೋಗ್ಯ ಸೂತ್ರ ಫೇಸ್ಬುಕ್ ಲೈವಲ್ಲಿ ಹಾಗೆ ಅನೇಕ ಜನರು ಹೇಳ್ತಾ ಇದ್ದರು ನಾನು ಫೇಸ್ಬುಕ್ಕಲ್ಲೇ ಇಲ್ಲ ಗುರುಗಳೇ ಅಂತ ವೆರಿ ಸಿಂಪಲ್ ಫೇಸ್ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಸ್ಟೋರಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಐದು ನಿಮಿಷದ ಕೆಲಸ ಗೊತ್ತಿದ್ದ ಹುಡುಗ್ರಿಗೆ ಹೇಳಿದ್ರು ಕ್ರಿಯೇಟ್ ಮಾಡಿಕೊಡ್ತಾರೆ ಫೇಸ್ಬುಕ್ಕಲ್ಲೇ ಬನ್ನಿ ಯಾಕೆಂದರೆ ವಾಟ್ಸಪ್ಪಲ್ಲಿ ನಾನು ಖಂಡಿತ ಅಷ್ಟೆಲ್ಲ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಅನಂತಜಿ ಯೋಗ ವಿಸ್ಮಯ ಟ್ರಸ್ಟಿಂದ ಭಗವಂತ ನಿಮ್ಮೆಲ್ಲರಿಗೂ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಕಾರವನ್ನು ಕೊಡುವಂಥ ಉದಾರ ಮನಸ್ಸನ್ನು ಕೊಡಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶುಭ